ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ಎಂದಿನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಜುಲೈ 30ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಅನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೂ ಕೂಡ ಮದುವೆ ವಿವಾಹ ವಾರ್ಷಿಕದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ. ಅದೇ ರೀತಿ ಎಲ್ಲ ಹೊಸ ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಎಂದಿನಂತೆ ದಾವಣಗೆರೆ ಸುತ್ತಮುತ್ತ ಏನು ನಡೀತಾ ಇದೆ, ಹಾಗೆಯೇ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ದೇಶ ವಿದೇಶಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಮಳೆಯ ಕುರಿತಾಗಿ ಹಲವಾರು ವಿಚಾರಗಳನ್ನ ಮಾತಾಡಲಿಕ್ಕಿದೆ. ಇವತ್ತು ವಿಶ್ವ ಜಾಗತಿಕವಾಗಿ ಫ್ರೆಂಡ್ಶಿಪ್ ಡೇನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ವಿಶೇಷವಾಗಿ ಭಾರತದಲ್ಲಿ ಆಗಸ್ಟ್ 1ನೇ ವಾರದಲ್ಲಿ ನಾವು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ವಿಶ್ವವ್ಯಾಪಿಯಾಗಿ ಇವತ್ತು ಫ್ರೆಂಡ್ಶಿಪ್ ಡೇನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸ್ನೇಹಿತರು ಅಂತಕ್ಕಂಥದ್ದು ಆ ಶಬ್ದನೇ ಒಂದು ರೋಮಾಂಚನಗೊಳಿಸ್ತಕ್ಕಂಥದ್ದು, ಏಕೆಂದರೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು ಸ್ನೇಹಿತರಾಗಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ದೂರ ಇದ್ದರೂ ಕೂಡ ಅವರ ಒಂದು ಆ ರಿಲೇಷನ್ಶಿಪ್ ಯಾವತ್ತಿಗೂ ಕೂಡ ಹಾಗೆ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಜೀವಕ್ಕೆ ಜೀವ ಕೊಟ್ಟು ರಕ್ತದಾನವನ್ನು ಮಾಡಿಕೊಂಡು ಅಂಗಾಂಗ ದಾನಗಳನ್ನು ಮಾಡಿ ಒಬ್ಬ ಸ್ನೇಹಿತನಿಗೆ ಸಂಪೂರ್ಣ ಬೆಂಬಲವಾಗಿ ನಿಲ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ನಿಜವಾಗಲೂ ಕೂಡ ನಿಜವಾದ ಸ್ನೇಹಿತರು ಯಾರು ಅಂತ ಕೇಳಿದ್ರೆ ಮೊಟ್ಟ ಮೊದಲನೇದಾಗಿ ಕಂಡುಬರ್ತಕ್ಕಂಥದ್ದು ದುರ್ಯೋಧನ ಮತ್ತು ಕರ್ಣರ ಸ್ನೇಹ. ಬಹುಶಃ ಕರ್ಣ ಒಂದು ವೇಳೆ ಏನಾದರೂ ಕೌರವರ ಜೊತೆ ಇರಲಿಲ್ಲ ಅಂದರೆ ಇವತ್ತು ಬಹುಶಃ ಅವನನ್ನು ಬೇರೆ ಇನ್ಯಾವುದೋ ಅರ್ಜುನನಕ್ಕಿಂತ ಹೆಚ್ಚಿಗೆ ಲೆವೆಲಲ್ಲಿ ಪೂಜೆ ಮಾಡ್ತಾಯಿದ್ರು ಅಥವಾ ಗೌರವಿಸ್ತಾ ಇದ್ರು ಅಂತ ಅನ್ಸುತ್ತೆ ಜನ. ಏಕೆಂದರೆ ಅರ್ಜುನ ಕರ್ಣನನ್ನು ಕೇಳಿಕೊಂಡು ಬಂದವ್ರಿಗೆ ಇಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತೇ ಇಲ್ಲ. ತನ್ನ ವಜ್ರಕಾಯವನ್ನೇ ತೆಗೆದುಕೊಟ್ಟಂತಹ ಮಹಾಮಹಿಮ ಅವನು, ದಾನಸೂರ ಕರ್ಣ ಅಂಥೇಳಿ ಅದಕ್ಕೋಸ್ಕರ ಅವನಿಗೆ ಹೆಸರು ಬಂದಿರತಕ್ಕಂಥದ್ದು. ಬಹುಶಃ ಅವನು ಕೌರವ ಜೊತೆ ಇದ್ದಿದ್ದಕ್ಕಾಗಿ, ಅಧರ್ಮದ ಜೊತೆ ಇದ್ದಿದ್ದಕ್ಕಾಗಿ ಅವನು ಅವನ ಒಂದು ನಾಶವನ್ನು ಪಡ್ಕೊಳ್ತಾನೆ. ಅದರಲ್ಲೂ ಕೂಡ ತನ್ನ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಂಥದೇ ಸಂದರ್ಭ ಬಂದು ಕೊಟ್ಟರು ಕೂಡ ಬಹುಶಃ ಕೃಷ್ಣಾದಿಯಾಗಿ ಎಲ್ಲ ಪಾಂಡವರು ಅವನನ್ನು ವಿರೋಧ ಮಾಡ್ತಾ ಇದ್ದರೂ ಕೂಡ, ಜಗತ್ತೇ ಅವನನ್ನು ತಪ್ಪು ಅಂತ ಹೇಳ್ತಿದ್ರು ಕೂಡ, ಅವನು ಯಾವತ್ತೂ ಅರ್ಜುನನ ಜೊತೆ ಬಿಡೋದಿಲ್ಲ. ಯುದ್ಧದ ಮರುಭೂಮಿಯ ಕೊನೆ ಕ್ಷಣದಲ್ಲೂ ಕೂಡ ಅವನು ದುರ್ಯೋಧನನ ಜೊತೆ ನಿಂತ್ಕೊಳ್ತಾನೆ. ಇದು ನಿಜವಾಗ್ಲೂ ಕೂಡ ಸ್ನೇಹ, ಅಂದರೆ ಅಂಥ ಒಂದು ಸ್ನೇಹ ಪಡಿಬೇಕು ಅಂದರೆ ನಿಜಕ್ಕೂ ಪುಣ್ಯ ಮಾಡಿರಬೇಕು. ಸೊ ಅಂಥ ಸ್ನೇಹ ಎಲ್ರಿಗೂ ಸಿಗೋ ಹಾಗಾಗಲಿ. ಆದರೆ ಸ್ನೇಹಿತರು ಅಧರ್ಮದ ಜೊತೆ ಇರದೆ ಧರ್ಮದ ಜೊತೆ ಇದ್ದಾಗ, ಸತ್ಯದ ಜೊತೆ ಇದ್ದಾಗ ನಿಜಕ್ಕೂ ಆ ಸ್ನೇಹಕ್ಕೊಂದು ಅರ್ಥ ಇರುತ್ತೆ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಭದ್ರಾ ಡ್ಯಾಮ್ನ ಬಗ್ಗೆ ಮಾತಾಡಲಿಕ್ಕಿದೆ. ಭದ್ರಾ ಡ್ಯಾಮ್ನ ಹೆಚ್ಚು ಕಡಿಮೆ 183.2 ಅಡಿಯಷ್ಟು ನೀರು ತುಂಬಿದೆ. ಸೊ ಇನ್ನು ಹೆಚ್ಚು ಕಡಿಮೆ 3 ಅಡಿಯಷ್ಟು ಮಾತ್ರ ಬಾಕಿ ಇದೆ. ಅದರಲ್ಲೂ ಕೂಡ ನಿನ್ನೆ ಭದ್ರಾ ಡ್ಯಾಮ್ನ ಎಡ ಮತ್ತು ಬಲ ದಂಡೆಗಳ ಒಂದು ಗೇಟ್ಗಳನ್ನ ಓಪನ್ ಮಾಡಿದರೆ ಮುಂದಿನ 120 ದಿನಗಳ ಕಾಲ ನಿರಂತರವಾಗಿ ನೀರು ಹರಿಯುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ 3 ಮಂತ್ಸು ಕಂಟಿನ್ಯೂಸ್ ಆಗಿ ನೀರನ್ನು ಹರಿಸ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ತುಂಬ ಖುಷಿ ವಿಚಾರ. ಎಲ್ಲ ಭಾಗದ ರೈತರು ಇನ್ನೇನು ಹೊಲಗಳಲ್ಲಿ ತುಂಬ ಬ್ಯುಸಿ ಆಗಿಬಿಡ್ತಾರೆ, ಬಿತ್ತನೆ ಕಾರ್ಯಗಳಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಚಾನೆಲ್ಗಳಲ್ಲಿ ನೀರು ಬರುತ್ತೆ. ಸೊ ತುಂಬ ಒಳ್ಳೆಯದು ಆಗಲಿ, ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಆ ಇನ್ನೇನು 3 ಅಡಿ ನಾನು ಆಗಲೇ ತುಂಬ ಸಾರಿ ಹೇಳಿರೋ ಹಾಗೆ ಇನ್ನೊಂದು 2-3 ದಿನಗಳಲ್ಲಿ ತುಂಬೋ ಸಾಧ್ಯತೆ ಎಲ್ಲ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಿರೀಕ್ಷೆಯಂತೆ ಮಳೆ ಆಗಸ್ಟ್ ಸೆಪ್ಟೆಂಬರ್ ಎಂಡ್ವರೆಗೂ ಬರೋದ್ರಿಂದ ಇನ್ನೂ ಈ ಬಾರಿ ಅತಿ ಹೆಚ್ಚು ಮಳೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿ ಮಾತಿಲ್ಲ. ಸೊ ಒಳ್ಳೆಯ ವಿಚಾರ, ರೈತರ ಎಲ್ಲರ ಮುಖದಲ್ಲಿ ನಗುವನ್ನು ನೋಡಲಿಕ್ಕೆ ನಮಗೆ ನಿಜಕ್ಕೂ ಖುಷಿ ಇದೆ. ಬರಲಿ, ಒಳ್ಳೆ ಮಳೆ ಬರಲಿ. ಅದೇ ರೀತಿ ನೂತನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಲೋಕಸಭೆ ಅಧಿವೇಶನಕ್ಕೆ ಹೋಗಿದ್ದರು. ಅಲ್ಲಿದ್ದಾಗಲೇ ಒಂದು ಮೆಸೇಜ್ ಸಿಗುತ್ತೆ ಅವರಿಗೆ, ಒಂದು ಶಾಲೆಯ ಒಂದು ಮೇಲ್ಛಾವಣಿ ಕುಸಿತದ ಹಂತದಲ್ಲಿದೆ, ಸೊ ಶಾಲೆಯ ಮಕ್ಕಳು ತೊಂದರೆಯಲ್ಲಿದ್ದಾರೆ ಅಂಥೇಳಿ ಅಲ್ಲಿಂದ ಬಂದ ತಕ್ಷಣ ಬರ್ತೀನಿ ಅಂತ ಹೇಳಿದರು. ಆ ಒಂದು ಮಾತನ್ನು ಅವರು ಈಡೇರಿಸಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಅದರ ಜೊತೆ ಜೊತೆಗೆ ಜಿಲ್ಲೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸೋಣ. ಸೊ ವಿಶೇಷವಾಗಿ ನಾವೆಲ್ಲರೂ ಕೂಡ ಈ ಚಳಿಗಾಲದ ಸಂದರ್ಭದಲ್ಲಿ, ಈ ಮಳೆಗಾಲದ ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬ ಸರಿ ಹೇಳಿದ್ದೀನಿ, ಏಕೆಂದರೆ ಈ ಪ್ರಕೃತಿಗೆ ಇದು ಸಂತಾನೋತ್ಪತ್ತಿಯ ಸಮಯ, ಈ 3-4 ತಿಂಗಳು. ಅದಕ್ಕೋಸ್ಕರನೇ ಅಧಿಕಾರಿಗಳು ಮೀನನ್ನು ಹಿಡಿಬಾರ್ದು ಅಂತಕ್ಕಂಥದ್ದು ಕೂಡ ಒಂದು ಆದೇಶನ ಹೊರಡಿಸಿರ್ತಾರೆ. ಏಕೆಂದರೆ ಮೀನಿನ ಒಂದು ಮೊಟ್ಟೆಗಳನ್ನ ಇಟ್ಟು ಮೀನು ಮರಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮರಿಗಳನ್ನ ಹಾಕ್ತಕ್ಕಂಥದ್ದು ಏನಿರುತ್ತೆ ಅದು ಈ ಸಂದರ್ಭದಲ್ಲಿ ಇದು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳಿಗೆ ಇದು ಸಂತಾನೋತ್ಪತ್ತಿಯ ಸಮಯ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ನೀರನ್ನು ಕಾಯಿಸ್ಕೊಳ್ಳದೆ ಕುಡಿತಕ್ಕಂಥದ್ದು, ಸೋಸದೆ ಕುಡಿತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ನಿಜಕ್ಕೂ ಕೂಡ ಹಲವಾರು ಕಾಯಿಲೆಗಳಿಗೆ, ಹಲವಾರು ತೊಂದರೆಗಳಿಗೆ ಅದು ಕಾರಣ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮನೇಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಹೊರಗಡೆ ಹೋಗ್ತಕ್ಕಂಥವ್ರು ಕೂಡ ಸಾಧ್ಯವಾದಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ನೀರಿನ ಬಾಟಲನ್ನೇ ಕ್ಯಾರಿ ಮಾಡಿ, ಕಾಯಿಸಿರ್ತಕ್ಕಂಥ ನೀರನ್ನೇ ಕುಡಿಯೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಅದರಲ್ಲಿ ಕನಿಷ್ಠ ಒಂದು ಯಾವುದೇ ರೀತಿಯ
ಕ್ರಿಮಿಕೀಟಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಮತ್ತು ಅನಾರೋಗ್ಯದಿಂದ ನಾವು ಆರೋಗ್ಯವಾಗಿರಲಿಕ್ಕೆ ಈ ಮೂಲಕ ನಾವು ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಮನೆಯಲ್ಲಿರ್ತೀರಿ, ಯಾಕೆಂದರೆ ಹೆಚ್ಚು ವಾತಾವರಣದಲ್ಲಿ ಚಳಿ ಇದೆ, ಮಳೆ ಅಂತೂ ನೋಡ್ತಾನೆ ಇದ್ದೀರಿ, ಎಡೆಬಿಡದೆ ಸುರಿತಾನೆ ಇದೆ. ಆಷಾಢದ ಮಳೆ ಇನ್ನೇನು 4ನೇ ತಾರೀಕು ಶ್ರಾವಣ ಇದೆ, ಅದಕ್ಕೆ ಅಲ್ಲಿವರೆಗೂ ಆಷಾಢ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆಷಾಢದ ಮಳೆ, ಜಿಟಿ ಜಿಟಿ ಮಳೆ ಅಲ್ಲಿವರೆಗೂ ಖಂಡಿತ ಮುಂದುವರಿ. ಎಲ್ಲ ಲಕ್ಷಣಗಳು ಇರೋದರಿಂದ ಮನೇಲಿರ್ತಕ್ಕಂಥ ಎಲ್ಲ ಹಿರಿಯರು ಒಂದಷ್ಟು ಬೆಚ್ಚನೆ ಬಟ್ಟೆಗಳನ್ನ ಹಾಕ್ಕೋಬೇಕಾಗ್ತದೆ. ಅದೇ ರೀತಿ ಕಾಲುಗಳಿಗೆ ಸಾಕ್ಸ್ಗಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅವರು ತಮ್ಮ ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಜ್ವರದಿಂದ ಪದೇ ಪದೇ ಕಾಡ್ತಕ್ಕಂಥ ಶೀತ, ಅಲರ್ಜಿ, ತಲೆನೋವು, ಈ ರೀತಿಯ ಒಂದು ಸಮಸ್ಯೆಗಳಿಂದ, ಮೈಕೈ ನೋವು ಸಮಸ್ಯೆಗಳಿಂದ ಅವರು ಹೊರಗಡೆ ಬರ್ಬೋದು. ಅದೇ ರೀತಿ ಈ ಚಳಿಯ ಒಂದು ಸಂದರ್ಭದಲ್ಲಿ, ಮಳೆಯ ಸಂದರ್ಭದಲ್ಲಿ ನಾವೆಲ್ಲ ದೊಡ್ಡ ಮಾಡ್ತಕ್ಕಂಥ ಒಂದು ತಪ್ಪೇನು ಅಂದರೆ, ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕಾಗತ್ತೆ, ಕಾಲು ತೊಳ್ಕೋಬೇಕಾಗತ್ತೆ ಅಂತ ಏನು ಮಾಡ್ತೀವಿ ಅಂದರೆ, ಕಾಲನ್ನು ತೊಳ್ಕೋಣೋ ಒಂದು ಸಮಸ್ಯೆಯಿಂದ ಪಾರಾಗಬೇಕು ಅಂತಂದರೆ ನಾವು ನೀರು ಕುಡಿಯೋದನ್ನು ಬಿಟ್ಬಿಡ್ತೀವಿ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾರು ಈ ಒಂದು ಸಂದರ್ಭಗಳಲ್ಲಿ ನೀರನ್ನು ಕುಡಿಯೋಲ್ಲ ಅವರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಹೆಚ್ಚಿಗೆ ಡಯಾಬಿಟಿಕ್ ಮತ್ತು ಶುಗರ್ ಆಗಿರ್ಬೋದು, ಐ ಮೀನ್ ಬಿ ಪಿ ತೊಂದರೆ ಇರ್ತಕ್ಕಂಥವ್ರು, ಕಾರ್ಡಿಯಕ್ ಸಮಸ್ಯೆ ಇರ್ತಕ್ಕಂಥವ್ರು, ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರು, ಇವರೆಲ್ಲ ಹೆವಿ ಟ್ಯಾಬ್ಲೆಟ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತೀರಿ, ಅವರಿಗೆ ಕಾನ್ಸ್ಟಿಪೇಷನ್ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಕಾಡುತ್ತೆ. ಸೊ ಹಾಗಾಗಿ ದಯವಿಟ್ಟು ತಾವು ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಸೂಕ್ತ. ಯಾಕೆಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ನಾವೆಲ್ಲ ಯೂಶ್ವಲಾಗಿ ವಾಕಿಗೆ ಹೋಗೋದನ್ನು ಅವಾಯ್ಡ್ ಮಾಡ್ತೀವಿ, ಹೊರಗಡೆ ಯಾವುದೇ ರೀತಿ ಬೆವರು ಸುರಿಸ್ತಕ್ಕಂಥ ಕೆಲಸಗಳನ್ನ ಮಾಡೋದನ್ನು ಅವಾಯ್ಡ್ ಮಾಡ್ತೀವಿ. ಈ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗೋದು ತುಂಬ ಸ್ಲೋ ಆಗುತ್ತೆ. ಅದರಲ್ಲೂ ಕೂಡ ಚಳಿ ಇರೋದರಿಂದ, ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಬಿಸಿ ಬಿಸಿ ಊಟ ಮಾಡಿಕೊಂಡು ಬೆಚ್ಚಗೆ ಮಲ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಅದೆಲ್ಲ ಒಂದು ಕಡೆ ಡೈಜೆಷನ್ ಪ್ರಾಬ್ಲಮ್ಗೆ ಹೆಲ್ಪ್ ಆಗದ್ದೇ ಇರೋದರಿಂದ, ಡೈಜೆಷನ್ ಸರಿಯಾದ ರೀತಿಯಲ್ಲಿ ಆಗದೇ ಇರೋದರಿಂದ ಕಾನ್ಸ್ಟಿಪೇಷನ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ, ಮಲಬದ್ಧತೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರೋದರಿಂದ, ಸೊ ಮತ್ತೆ ಅದಕ್ಕೆ ನೀವು ಟ್ಯಾಬ್ಲೆಟ್ಸ್ಗಳನ್ನ, ಸಿರಪ್ಗಳನ್ನ ತೊಗೊಳೋ ಒಂದು ಸಮಸ್ಯೆಯಿಂದ ಮುಕ್ತರಾಗಬೇಕು ಅಂದರೆ, ಒಂದಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ಬಿಸಿ ಬಿಸಿ ಆಗಿರ್ತಕ್ಕಂಥ ಆಹಾರ ತಿಂತಕ್ಕಂಥದ್ದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ತಾ, ದಯವಿಟ್ಟು ಯಾವುದೇ ಆಹಾರವನ್ನು ತೆಗೆದುಕೊಂಡ್ರು ಕೂಡ 2-3 ಗಂಟೆಗಳ ಗ್ಯಾಪ್ನ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಮನೇಲಿದ್ದೀವಿ ಅನ್ನೋ ಕಾರಣಕ್ಕೆ ಆಗಾಗ ಮೇಲಿಂದ ಮೇಲೆ ತಿಂತಾ ಇರೋದು ಕೂಡ ಇಂಡೈಜೆಷನ್ ಆಗಿ ಹಲವಾರು ತೊಂದರೆಗಳಿಗೆ ನಮಗೆ ಕಾರಣ ಆಗುತ್ತೆ. ಸೊ ಇದಿಷ್ಟು ಆರೋಗ್ಯದ ಮಾಹಿತಿಯನ್ನು ಹೇಳ್ತಾ, ದಾವಣಗೆರೆ ಸುತ್ತಮುತ್ತ ಮಕ್ಕಳ ಕೈಯಲ್ಲಿ ರೀಲ್ಸ್ ಕಾರಣಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ವಾಹನಗಳನ್ನು ನೀಡ್ತೀರಿ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಆ ತಪ್ಪನ್ನು ಮಾಡಬೇಡಿ ಅಂತ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಮಳೆಗಾಲ ಆಗಿರೋದ್ರಿಂದ ಎಲ್ಲರೂ ಕೂಡ ಮಳೆಯಿಂದ ಸೆಕ್ಯೂರಿಟಿ ಇರಬೇಕು, ಮಳೆಯಿಂದ ನೆನೆಸ್ಕೋಬಾರ್ದು ಅಂತ ಹೇಳಿ ಫಾಸ್ಟಾಗಿ ಹೋಗೋ ಒಂದು ಅವಸರದಲ್ಲಿ ಅಪಘಾತಗಳು ಆಗ್ತಾ ಇರುತ್ತೆ. ಸೊ ದಾವಣಗೆರೆ ನಗರದ BSNL ಆಫೀಸ್ ಬೆಳಗ್ಗೆ ಇವತ್ತು ಕೂಡ ಒಂದು ಬೈಕ್ನ ಅಪಘಾತ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಹಾನಿ ಆಗಿಲ್ಲ ಅಂತಕ್ಕಂಥದ್ದಿದ್ದರೂ ಕೂಡ ಸೊ ಸಾಕಷ್ಟು ಪ್ರಮಾಣದಲ್ಲಿ ಇಂಜುರಿ ಆಗಿದೆ. ಸೊ ದಯವಿಟ್ಟು ಅವಶ್ಯಕತೆ ಇದ್ದರೆ ವೇಗವಾಗಿ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮನೆಯಿಂದ ಬೇಗ ಬಿಟ್ಟು ತಮ್ಮ ಪ್ರಾಣವನ್ನು ಮತ್ತು ತಮ್ಮ ಕುಟುಂಬದವರ ಶ್ರೀರಕ್ಷೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಅವಸರಕ್ಕೆ ಅಪಾಯವೇ ಕಾರಣ ಅಂತಕ್ಕಂಥದ್ದನ್ನು ತಮಗೆಲ್ಲ ಗೊತ್ತಿರೋದು ವಿಚಾರನೇ. ನಾವೆಷ್ಟು ಬೇಗವಾಗಿ ಹೋಗಬೇಕು ಅಂತ ಹೋಗ್ತೀವಿ ಅಷ್ಟು ಅಪಾಯ ಆಗ್ತಕ್ಕಂಥ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಾವೆಷ್ಟೇ ಕಂಟ್ರೋಲಲ್ಲಿ ಡ್ರೈವ್ ಮಾಡ್ತೀವಿ ಅಂದರೂ ಕೂಡ ಎದುರುಗಡೆ ಬರ್ತಕ್ಕಂಥವ್ರು ಕಂಟ್ರೋಲಲ್ಲಿ ಇರಬೇಕಲ್ವಾ? ಸೊ ಹಾಗಾಗಿ ದಯವಿಟ್ಟು 5 ನಿಮಿಷ ಮುಂಚೆನೇ ಮನೆಯನ್ನು ಬಿಟ್ಟು ಸೇಫಾಗಿ ರೀಚ್ ಆಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಲ್ಲಿ ವಾಹನಗಳನ್ನು ನಿಧಾನವಾಗಿ ಚಲಿಸಿ. ಯಾಕೆಂದರೆ ಪಾದಚಾರಿಗಳು ಓಡಾಡ್ತಾ ಇರ್ತಾರೆ, ಸ್ಕೂಲ್ ಟೈಮಿಂಗ್ಸ್ ಇರೋದ್ರಿಂದ ಶಾಲಾ ಮಕ್ಕಳು ಹೋಗ್ತಿರ್ತಾರೆ, ಅವ್ರ ಬಟ್ಟೆಗಳನ್ನಾರು ಹಸಿ ಆಗಿಬಿಟ್ರೆ ಮನೆಗೆ ಹೋಗೋಕ್ಕೂ ಆಗಲ್ಲ, ಈ ಕಡೆ ಶಾಲೆಗೆ ಹೋಗೋಕ್ಕೂ ಆಗಲ್ಲ, ತುಂಬ ಕಿರಿಕಿರಿಯನ್ನು ಅನುಭವಿಸ್ಬೇಕಾಗತ್ತೆ ದಿನಪೂರ್ತಿ. ಸೊ ಯಾವ ಮಕ್ಕಳಿಗೂ ಆ ರೀತಿ ತೊಂದರೆ ಆಗದೇ ಇರಲಿ, ದಯವಿಟ್ಟು ಸಿಗ್ನಲ್ಗಳಲ್ಲಿ ನೀರಿರ್ತಕ್ಕಂಥ ಜಾಗದಲ್ಲಿ, ಮಕ್ಕಳು ಓಡಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ವಾಹನಗಳನ್ನು ನಿಧಾನವಾಗಿ ಚಲಾಯಿಸಿ ಅಂಥೇಳಿ ಎಲ್ಲ ವಾಹನ ಸವಾರರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ರಹೀಂ ಎಂಬ ವ್ಯಕ್ತಿ ತನ್ನ ವಿಮೆ ಚಾಲ್ತಿ ಇಲ್ಲದ ಆಟೋರಿಕ್ಷಾವನ್ನು 17 ವರ್ಷದ ಬಾಲಕನಿಗೆ ಇವರು ನೀಡಿದರು. ಸೊ ಅದನ್ನು ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೇಸನ್ನು ದಾಖಲು ಮಾಡಿಕೊಂಡು 26,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು, ಆದರೆ ಇಷ್ಟೊಂದು ದೊಡ್ಡ ಮೊತ್ತದ ದಂಡ ಕಟ್ಟೋ ಹಾಗೆ ಮಾಡಿಕೊಂಡಿದ್ದು ಅವ್ರದ್ದೆಲ್ಲೋ ಒಂದು ಕಡೆ ತಪ್ಪು ಅಂತ ಹೇಳ್ತಾ, ಇನ್ನು ಮುಂದಾದರೂ ಬೇರೆ ಎಲ್ಲ ಪೋಷಕರು ಇದರಿಂದ ಒಂದಷ್ಟು ಕಲೀಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ತಮಗೆಲ್ಲ ಗೊತ್ತಿರೋ ಹಾಗೆ ದಿನೇಶ್ ಕೆ ಶೆಟ್ಟಿಯವರು ಕಾಂಗ್ರೆಸ್ನ ಮುಖಂಡರು, ಅವರು ಈಗಾಗಲೇ ಡೂಡಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಾಳೆ July 31 ಅವರು ಬೆಳಗ್ಗೆ ಪದಗ್ರಹಣ ಸಮಾರಂಭವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನ ಹೇಳಿದ್ದಾರೆ. ನಾವು ಕೂಡ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇದ್ದೀವಿ.
ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದರ ಜೊತೆಗೆ ಭದ್ರಾ ಮೇಲ್ದಂಡೆಯ ಒಂದು ಯೋಜನೆಗೆ ಏನಿದೆ ಅದಕ್ಕೆ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂಥೇಳಿ ಕೇಂದ್ರ ಸಚಿವರಿಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಸಾಕಷ್ಟು ನಿರೀಕ್ಷೆ ಇದೆ, ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಹಾಗಾಗಿ ತಾವು ನಮಗೆ 5,300 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಆ ಭಾಗದ ಎಲ್ಲ ರೈತರಿಗೆ ಸಾಕಷ್ಟು ಕೆಲಸಗಳು ಆಗೋದಿದೆ, ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂಥೇಳಿ ಅವರು ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವರಿಂದ ಕೂಡ ನಾವು ಇದನ್ನು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂಥೇಳಿ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ನಾನಾಗಲೇ ಹೇಳಿದಾಗೆ ಭದ್ರಾ ಡ್ಯಾಮ್ 183.2 ಅಡಿ ನೀರನ್ನು ಈಗಾಗಲೇ ಶೇಖರಣೆ ಮಾಡಿಕೊಂಡಿದೆ. ಒಳಹರಿವು ಸರಿಸುಮಾರು 20,774 ಕ್ಯೂಸೆಕ್ಸ್ಷ್ಟಿದ್ರೆ ಹೊರಹರಿವು 1,954 ಹರಿವಷ್ಟಿದೆ. ಸೊ ಡ್ಯಾಮ್ ಗೇಟ್ ಓಪನ್ ಮಾಡಿರ್ತಕ್ಕಂಥ ಆ ಭಾಗದ ಎಲ್ಲ ಜನರು ಸೊ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರವಾಗಿರ್ತಕ್ಕಂಥದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ವಿಶ್ವಸಂಸ್ಥೆಯಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ಸಾಲವನ್ನು ಮಾಡಲೇಬೇಕಾಗತ್ತೆ. ಅದೇ ರೀತಿ ಕಳೆದ ಹಣಕಾಸು ವರ್ಷಕ್ಕಿಂತ ಈ ಬಾರಿ ಅಧಿಕ ಸಾಲ ಆಗಿದೆ ಅಂಥೇಳಿ ಲೋಕಸಭೆಗೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತದ ಪ್ರಸ್ತುತ ಸಾಲ 185 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಅಂಥೇಳಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಆರ್ಥಿಕ ತಜ್ಞರು ಇದಕ್ಕೆ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಹೇಗೆ ವರ್ಕೌಟ್ ಆಗತ್ತೆ ಅಂತ. ಸೊ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಶಿರಾಡಿಯಲ್ಲಿ ಸಾಕಷ್ಟು ಭೂಕುಸಿತವಾಗಿದೆ, ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸೊ ದಯವಿಟ್ಟು ಯಾರೆಲ್ಲ ಹಾಸನ ಭಾಗದಲ್ಲಿ ಜರ್ನಿಯನ್ನು ಮಾಡ್ತೀರಿ ಸೊ ದಯವಿಟ್ಟು ಹುಷಾರಾಗಿರಿ. ಆ ಒಂದು ದುರಸ್ತಿ ಆಗಲಿಕ್ಕೆ ಇನ್ನು ಒಂದೆರಡು ದಿನಗಳು ಸಮಯ ತೆಗೆದುಕೊಳ್ಳೋದ್ರಿಂದ ದಯವಿಟ್ಟು ಆ ಭಾಗದಲ್ಲಿ ಸಂಚರಿಸದೇ ಇರತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಅಲ್ಲಿನ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಸಚಿವರು ಕೂಡ ಹೇಳಿದ್ದಾರೆ. ನಾನು ಆವಾಗವಾಗ ಹೇಳ್ತಾನೆ ಇರ್ತೀನಿ, ಸೊ ದಯವಿಟ್ಟು ನಿಮ್ಮ ಗ್ಯಾಸ್ ಗೀಸರ್ಗಳು ಏನಾದರೂ 3-4 ವರ್ಷ ಹಳೆಯದಾಗಿದ್ದರೆ ದಯವಿಟ್ಟು ಅವನ್ನು ಒಮ್ಮೆ ಸಂಬಂಧಪಟ್ಟ ಒಂದು ತಂತ್ರಜ್ಞರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಆಗಿಬಿಟ್ರೆ ಕಷ್ಟ ಅಂಥೇಳಿ. ಸೊ ಇದಲ್ಲೂ ಕೂಡ ಅದೇ ರೀತಿಯಾಗಿದೆ. ಗ್ಯಾಸ್ ಗೀಸರ್ನಿಂದ ಗ್ಯಾಸ್ ಸೋರಿಕೆ ಆಗಿಬಿಟ್ಟು ಬಾತ್ರೂಮ್ ಒಳಗಡೆ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. 18 ವರ್ಷದ ಯುವಕ ಶಾರಿಕ್ ಅಂತಕ್ಕಂಥವರು ಸ್ನಾನಕ್ಕೆ ಹೋಗಿದ್ದರು. ಚಳಿಯಾಗಿದ್ದರಿಂದ ಎಲ್ರಿಗೂ ಬಿಸಿನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಆದರೆ ಒಮ್ಮೆ ನೀವು ಈ ರೀತಿಯ ಅವಘಡಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಕನಿಷ್ಠ 3-4 ವರ್ಷಗಳಿಗೊಮ್ಮೆ ಆದರೂ ಕೂಡ ವ್ಯಾರಂಟಿ ಇದ್ದರೂ ಗ್ಯಾರಂಟಿ ಇದ್ದರೂ ಏನೇ ಇದ್ದರೂ ಕೂಡ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಇಲ್ಲ ಅಂದರೆ ಈ ರೀತಿಯ ಅವಘಡಗಳು ಆಗಿ ಜೀವಹಾನಿಯಾಗಿಬಿಟ್ರೆ ನಿಜಕ್ಕೂ ಕೂಡ ತಂದೆ ತಾಯಿ ಆ ನೋವನ್ನು ತಡ್ಕೊಳೋಕ್ಕೆ ಸಾಧ್ಯವಾಗಲ್ಲ. ಸೊ ದಯವಿಟ್ಟು ಇಂಥ ಘಟನೆಗಳು ನಿಮ್ಮಲ್ಲೆಲ್ಲೂ ಮರುಕಳಿಸಬಾರ್ದು ಅಂದರೆ ದಯವಿಟ್ಟು 3-4 ವರ್ಷಗಳಿಗೊಮ್ಮೆ ಆದರೂ ತಾವು ತಮ್ಮ ಗ್ಯಾಸ್ ಗೀಸರ್ಗಳನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದರಲ್ಲೂ ಕೂಡ ಶಾಲೆಗಳಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಗ್ಯಾಸ್ ಗೀಸರ್ನ ಸಂಬಂಧಪಟ್ಟವರು ದಯವಿಟ್ಟು ಪರೀಕ್ಷೆ ಮಾಡಿಸಿ. ಏಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಮಕ್ಕಳಿಗೆ ಗೊತ್ತಾಗಲ್ಲ. ಆಮೇಲೆ ಅಲ್ಲಿಂದ ಹೊರಗಡೆ ಬರ್ತಕ್ಕಂಥ ಆ ಒಂದು ಪಾಯ್ಸನಸ್ ಆಕ್ಸಿಜನ್ನ ಅಥವಾ ಪಾಯ್ಸನಸ್ ಪೊಲ್ಯೂಷನ್ ಇರ್ತಕ್ಕಂಥ ಆ ಏರ್ನ ಕುಡಿದ್ರೆ ಮಕ್ಕಳ ಶ್ವಾಸಕೋಶಕ್ಕೆ ತೊಂದರೆ ಆಗ್ಬಿಟ್ಟು ಅವ್ರು ತಕ್ಷಣಕ್ಕೆ ಪ್ರಜ್ಞೆ ತಪ್ಪಿ ಜೀವ ಹೋಗ್ತಕ್ಕಂಥ ಸಂದರ್ಭ ತುಂಬ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ದೀರಿ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ನಡೆಸ್ತಾ ಇದ್ದೀರಿ, ಅವರು ಆಗಿಂದಾಗೆ ತಮ್ಮ ಎಲ್ಲ ಶಾಲೆಯ ಮತ್ತು ಹಾಸ್ಟೆಲ್ಗಳ ಗ್ಯಾಸ್ ಗೀಸರ್ಗಳನ್ನ ಪರೀಕ್ಷೆ ಮಾಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿರುನಾಣಿ ವ್ಯಾಪ್ತಿಯಲ್ಲಿ ಸುರಿತಿರುವ ಭಾರೀ ಮಳೆಗೆ ಬಿರುನಾಣಿ ಮತ್ತು ಭಗವತಿ ದೇವಸ್ಥಾನ 7.4 ಇಂಚಷ್ಟು ಮುಳುಗಡೆ ಆಗಿದೆ ಅಂತೆ. ಸೊ ಇದು ಶ್ರೀಮಂಗಲ, ಹೆಟ್ಟಿಕೇರಿ, ಹುದಿಕೇರಿ ವ್ಯಾಪ್ತಿಯಲ್ಲಿ 4 ಇಂಚಿನಷ್ಟು ಕೂಡ ಮಳೆ ಹೆಚ್ಚಾಗಿ ಬಂದಿದೆ ಅಂತೆ. ಸೊ ತುಂಬ ಮಳೆ ಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಯಾರೆಲ್ಲ ಭಕ್ತರಿದ್ದೀರಿ ದಯವಿಟ್ಟು ಒಂದಷ್ಟು ದಿನಗಳ ಕಾಲ ಅದನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್. ಅದೇ ರೀತಿ BBMPಯ ಒಂದು ಲಾರಿಗಳಿಗೆ ಒಂದು ಕೆಟ್ಟ ಹೆಸರು ಬಿದ್ದು ಬಿಟ್ಟಿದೆ, ಕಿಲ್ಲರ್ ಟ್ರಕ್ ಅಂಥೇಳಿ. ಅದು ಮತ್ತೆ ಸಾಬೀತು ಆಗ್ತಾನೇ ಇದೆ. ಮೊನ್ನೆ ತಾನೇ ಒಂದು 2-3 ತಿಂಗಳಿಗೆ ಪುಟ್ಟ ಮಗುವನ್ನು ಆ ಲಾರಿ ಬಲಿ ಪಡೆದಿತ್ತು. ಈಗ ಇಬ್ಬರು ಟೆಕ್ಕಿಗಳನ್ನು ಅದು ಬಲಿ ಪಡೆದಿದೆ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು ಬಲಿಯಾಗಿದ್ದಾರೆ. ಪ್ರಶಾಂತ್ 25 ವರ್ಷ, ಅದೇ ರೀತಿ ಇನ್ನೊಬ್ಬರು 30 ವರ್ಷದ ವ್ಯಕ್ತಿ ಮೇಲೆ ಈ ಲಾರಿ ವೇಗವಾಗಿ ಹರಿದು ಬೈಕ್ನಲ್ಲಿ ಇದ್ದರು ಅವರಿಬ್ಬರು. ಆದರೆ ಪ್ರಾಥಮಿಕವಾಗಿ ಬಂದಿರತಕ್ಕಂಥ ವರದಿ ಪ್ರಕಾರ ಇಬ್ಬರು ಕೂಡ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ನಿಜಕ್ಕೂ ಬೇಸರದ ವಿಚಾರ. ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರು ಬಲಿ ಆಗಿದ್ದಾರೆ ಈ ಒಂದು ಕಸದ ಲಾರಿಗಳಿಗೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಡ್ರೈವ್ ಮಾಡಿ. ನಾವು ಎಷ್ಟೇ ಸೇಫಾಗಿ ಡ್ರೈವ್ ಮಾಡ್ತೀವಿ ಅಂದರೂ ಕೂಡ
ಅಕ್ಕಪಕ್ಕ ಇರತಕ್ಕಂಥ ದೊಡ್ಡ ವಾಹನಗಳ ಅಕ್ಕಪಕ್ಕ ನಿಂತಿರುವಾಗ ದಯವಿಟ್ಟು ಹುಷಾರಾಗಿರಿ, ಯಾಕೆಂದರೆ ಅವರ ಮೀರರಲ್ಲಿ ಅದು ಪೂರ್ಣವಾಗಿ ಕೆಲವೊಂದು ಕಾಣಿಸದೇ ಇರ್ಬೋದು. ಆ ಸಂದರ್ಭದಲ್ಲಿ ಅವರು ಟರ್ನಿಂಗ್ ಮಾಡುವಾಗ ಸೊ ನೀವು ಬಲಿಯಾಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಅವರು ಎಷ್ಟೇ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತೀವಿ ಅಂದರೂ ಕೂಡ ಕೆಲವೊಮ್ಮೆ ಅನಿವಾರ್ಯವಾಗಿ ಇಂಥ ಒಂದು ಘಟನೆಗಳು ಅಚಾತುರ್ಯದಿಂದ ನಡೆದು ಬಿಡ್ತವೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ದೊಡ್ಡ ದೊಡ್ಡ ವಾಹನಗಳು, ಯಾಕೆಂದರೆ ಆ ಕಸದ ಟ್ರಕ್ಗಳಂತೂ ಸಿಕ್ಕಾಪಟ್ಟೆ ಎತ್ತರ ಇರ್ತವೆ. ಆ ಡ್ರೈವರ್ಗಳಿಗೆ ಆ ಒಂದು ಪುಟ್ಟ ಮೀರಿನಲ್ಲಿ ಎಷ್ಟು ಕಾಣಲಿಕ್ಕೆ ಸಾಧ್ಯ, ನೀವೇ ಯೋಚನೆ ಮಾಡಿ. ಸೊ ಅವ್ರದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಆ ಥರ ದೊಡ್ಡ ದೊಡ್ಡ ಗಾಡಿಗಳಿಂದ ದಯವಿಟ್ಟು ತಾವು ದೂರ ಇರಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಅನಾರೋಗ್ಯದಿಂದ 14 ವರ್ಷದ ಮತ್ತೊಬ್ಬ ಬಾಲಕಿ ಮೃತಪಟ್ಟಿದ್ದಾಳೆ, ಗ್ಲೀನಾ ಡಿಸೋಜಾ ಅಂಥೇಳಿ. ಮತ್ತೆ ಒನ್ಸ್ ಅಗೇನ್ ಇದು ಡೆಂಗ್ಯು ಜ್ವರ ಇರ್ಬೋದು ಅಂಥೇಳಿ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ವರದಿ ಬರಬೇಕಾಗಿದೆ. ಸೊ ದಯವಿಟ್ಟು ನಿಮ್ಮ ನಿಮ್ಮ ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ದಯವಿಟ್ಟು ಎಚ್ಚರ ವಹಿಸಿ. ಆ ಮಕ್ಕಳು 4-5 ದಿವಸಗಳ ಕಾಲ ನಿರಂತರ ಜ್ವರದಿಂದ ಬಳಲ್ತಾ ಇದ್ದಾರೆ. ದಯವಿಟ್ಟು ತಕ್ಷಣಕ್ಕೆ ಹೋಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸೋದು ಮರಿಬೇಡಿ. ಹೇಗಿದ್ದರೂ ಸಚಿವರು ಹೇಳಿಬಿಟ್ಟಿದ್ದಾರೆ ಉಚಿತವಾಗಿ ರಕ್ತ ಪರೀಕ್ಷೆ ಆಗತ್ತೆ ಅಂಥೇಳಿ. ಸೊ ಹಾಗಾಗಿ ದಯವಿಟ್ಟು ತಕ್ಷಣಕ್ಕೆ 4-5 ದಿವಸಗಳಿಂದ ಜ್ವರ, ಶೀತ, ಕೆಮ್ಮು, ವಾಂತಿ, ಯಾವುದೇ ರೀತಿ ತೊಂದರೆಯಿಂದ ಬಳಲ್ತಾ ಇದ್ದರೆ ಒಮ್ಮೆ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಅದು ಡೆಂಗ್ಯು ಹೌದಾ ಅಲ್ವಾ ಅಂತಕ್ಕಂಥದ್ದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಮುಂದೆ ಆಗ್ತಕ್ಕಂಥ ತೊಂದರೆಗೆ ಅದು ಹೆಚ್ಚಿನ ಒಂದು ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ನಾನು ಒಂದು ರೈಲ್ವೆ ವಿಚಾರದ್ದು ಮಾರ್ಗದ್ದು ಹೇಳಿದ್ದೆ. ಸಕಲೇಶ್ಪುರ ರೈಲು ಮಾರ್ಗದಲ್ಲಿ ಭೂಕುಸಿತ ಆಗಿರೋದ್ರಿಂದ ಒಂದು ದಿನದ ರೈಲ್ವೆ ಸಂಚಾರ ಬಂದ್ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಇತ್ತು. ಆದರೆ ಮಾಹಿತಿಗಳ ಪ್ರಕಾರ 15 ದಿನಗಳ ಕಾಲ ರೈಲ್ವೆ ಸಂಚಾರ ಬಂದ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಬುಕಿಂಗ್ ಮಾಡಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನಿಮ್ಮದೇ ಒಂದು ಕಾಲ್ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ಎಲ್ಲಿ ಸರ್ ನಿನ್ನೆ ಕಾಲೇ ಮಾಡಲಿಲ್ಲ? ನಿನ್ನೆ ಬಿಜಿ ಇದ್ದೆ ಸರ್. ಫುಲ್ ಬಿಜಿನಾ? ಏನು ಸರ್, ಟ್ರಿಪ್ ಏನಾದ್ರು ಹೋಗಿದ್ರಾ ಅಥವಾ ಕೆಲಸದಲ್ಲಿ ಬಿಜಿನಾ? ಮಾಡ್ತೀನಿ ಅಂತ ಬಂದಿದ್ರೆ ಸರ್, ವರ್ಕರ್ ನಿನ್ನೆ ಫೋನ್ ಮಾಡಿದ್ರು ಸರ್. ಓಕೆ ಓಕೆ, ಹಾಂ. ಅಂದ್ರೆ ಇದು ಸಿಸ್ಟಮ್ ಸರಿ ಇರಲಿಲ್ಲ ಸರ್, ಅದಕ್ಕೆ ಬೇಡ ಅಂದೆ ಸರ್. ಓಕೆ ಓಕೆ, ನಾನು ಎಲ್ಲೋ ಟ್ರಿಪ್ ಬಂದಿದ್ರು. ಓಕೆ, ಬರಲಿಲ್ಲ ಸರ್, ಹಂಗೆ ಹೋದ್ರು. ನಾನು ಎಲ್ಲೋ ಟ್ರಿಪ್ಗೆ ಹೋಗ್ಬಿಟ್ರ ಅಂತ ಅನ್ಕೊಂಡೆ. ಏ ಇಲ್ಲ ಸರ್, ಹೋಗಲ್ಲ ಸರ್, ಹೋಗ್ತಾ. ಸೊ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದ್ದಿಲ್ಲ, ಎಲ್ಲ ಕಡೆ ಒಳ್ಳೆ ವಾತಾವರಣ ಇದೆ. ಹೌದು, ಬರಲಿ ಸರ್, ಒಳ್ಳೆದಾಗ್ಲಿ. ಹೌದು ಹೌದು ಹೌದು, ಎಲ್ಲ ರೈತರಿಗೆ ಒಳ್ಳೇದಾದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾದಂಗೆ ಅಲ್ವಾ? ಊಟ ಇಲ್ಲ ಅಂದ್ರೆ ಇಲ್ಲ ಸರ್. ಹೌದು ಹೌದು ಹೌದು. ಸೊ ಮಳೆ ಎಷ್ಟು ಬಂದ್ರೂ ಒಳ್ಳೇದೆ, ಹಾಗಾಗಿ. ಹೌದು ಸರ್, ಬರಲೇಬೇಕು ಸರ್. ಹೌದು ಹೌದು. ಮತ್ತೆ ಯಾರಿಗೆ ಶುಭಾಶಯ ಹೇಳಲಿಕ್ಕೆ ಇದೆಯಾ ಸರ್? ಇಲ್ಲ ಸರ್. ಎಸ್, ನಿನ್ನೆಯಿಂದ ನಾವು ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ. ಕಾಲ್ ಮಾಡ್ತಾರಲ್ವಾ, ಅವರೆಲ್ಲ ಒಂದು ಲೈನ್ ಹಾಡು ಹೇಳಬೇಕು. ಒಂದು ಲೈನ್ ಹಾಡ? ಹೌದು ಸರ್, ಯಾವ್ದು ಬರುತ್ತೋ ಅದು, ಭಕ್ತಿಗೀತೆ, ಜಾನಪದ ಗೀತೆ, ಭಾವಗೀತೆ, ಏನು ಬಂದರೂ ಸಂತೋಷನೇ ಸರ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಧಿಕೃತವಾಗಿ ನಮ್ಮ ಭಾರತದಲ್ಲಿ ಆಗಸ್ಟ್ ಮೊದಲನೇ ವಾರ ಮಾಡ್ತೀವಿ. ಹೌದು ಸರ್. ಇವತ್ತು ವಿಶ್ವವ್ಯಾಪಿ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ, ತಮಗೂ ಕೂಡ ಫ್ರೆಂಡ್ಶಿಪ್ ಡೇ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸರ್? ನಮ್ಮ ಫ್ರೆಂಡ್ಸ್ ಯಾರಿಲ್ಲ ಸರ್. ಓಕೆ ಓಕೆ, ಎಸ್, ನೋ ಪ್ರಾಬ್ಲಮ್ ಸರ್. ಏನಂದ್ರಿ ಸರ್, ಯಾವುದಾದ್ರೂ ಒಂದು ಲೈನ್. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ ಬದುಕೋಕೆ ನಾವು ಮಣ್ಣಾದರೆ ಈ ಪ್ರೀತಿ ಇಲ್ಲೇ ಉಳಿಯಲ್ಲ ನಾವು. ಸೂಪರ್ ಸೂಪರ್ ಸೂಪರ್. ಓಕೆ ಓಕೆ, ಸೂಪರ್ ಸರ್, ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಎಸ್, ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಸಕಲೇಶ್ಪುರದಲ್ಲಿ ರೈಲ್ವೆ ಟ್ರ್ಯಾಕ್ ಕಟ್ಟಾಗಿರೋದ್ರಿಂದ ಒಂದೆರಡು ದಿವಸ ಬಂದಾಗ್ಬೋದು ಅಂತಂದ್ಕೊಂಡ್ರೆ ನೆಕ್ಸ್ಟ್ 15 ಡೇಸು ಆ ರೋಡ್ ಸಂಪೂರ್ಣವಾಗಿ ಬಂದಿರುತ್ತೆ ಅಂತೆ ರೈಲ್ವೆದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಆಲ್ಟರ್ನೇಟಿವ್ ವೇನಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಸಾಧ್ಯವಾದರೆ 15 ದಿನಗಳ ಕಾಲ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಆ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ನದಿಗಳು ಸಿಕ್ಕಾಪಟ್ಟೆ ಮೈದುಂಬಿ ಹರಿತಾ ಇದ್ದಾವೆ, ಮತ್ತಷ್ಟು ರಿಸ್ಕಿ ಇದೆ, ಗುಡ್ಡುಗಳು ಕೂಡ ಕುಸಿತಾ ಇದ್ದಾವೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ತಮ್ಮ ಒಂದು ಟೂರ್ ಪ್ಲಾನನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೋಚಿಂಗ್ ಸೆಂಟರ್ನ ಒಂದು ನೀರು ತುಂಬಿ ಅದರಲ್ಲಿ 3 ಜನ ವಿದ್ಯಾರ್ಥಿಗಳು IAS ಪರೀಕ್ಷೆಗೆ ಬರೀಬೇಕಾಗಿರೋ ವಿದ್ಯಾರ್ಥಿಗಳು ಸತ್ತೋಗಿರ್ತದೆ, ತಮಗೆ ಗೊತ್ತಿರೋವಂಥ ವಿಚಾರ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ, ಮತ್ತೆ ಯಾರೋ ಕಾಲ್ ಮಾಡ್ತೀರಿ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್, ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ. ಸರ್ ಹೇಳಿ. ಸರ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್. ಓಕೆ, ಹಾಂ, ನಾನು ಹೇಳ್ತಾ ಇದ್ದೆ IAS ಒಂದು ಆಕಾಂಕ್ಷಿಗಳ
ಮೂರು ವಿದ್ಯಾರ್ಥಿಗಳು ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಎಲ್ಲರೂ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೋಚಿಂಗ್ ಸೆಂಟರ್ ಮಾಲೀಕ ಅಭಿಷೇಕ್ ಮತ್ತು ನಿರ್ವಾಹಕರಾಗಿರ್ತಕ್ಕಂಥ ದೇಶ್ಪಾಲ್ ಸಿಂಗ್ ಅವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಸೊ ಮೂರು ವಿದ್ಯಾರ್ಥಿಗಳ ಸಾವಿಗೆ ಸಂಪೂರ್ಣ ತನಿಖೆಯನ್ನು ಆಗಬೇಕು ಅಂತ ಹೇಳಿದ್ದಾರೆ. ಎರಡು ನೆಲಮಾಳಿಗೆಗಳನ್ನು ಪಾರ್ಕಿಂಗ್ ಮತ್ತು ಸ್ಟೋರ್ ರೂಮ್ಗಾಗಿ ಇಡಲಾಗಿತ್ತು. ಅಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಿದ್ದು ಇದು ಸಮಸ್ಯೆಗೆ ಕಾರಣ ಆಗಿದೆ. ಸೊ ಮೂರು ಜನ ಐ ಎ ಎಸ್ ಕನಸು ಕಟ್ಟತ್ತಂತಹ ವಿದ್ಯಾರ್ಥಿಗಳು ನವದೆಹಲಿಯಲ್ಲಿ ಈ ಒಂದು ನೀರಿನ ಅವಘಡಕ್ಕೆ ಬಲಿಯಾಗಿದ್ದಾರೆ. ನಿಜಕ್ಕೂ ಬೇಸರದ ವಿಚಾರ, ಯಾಕೆಂದರೆ ವಿದ್ಯಾರ್ಥಿಗಳು ಕನಸನ್ನು ಕಟ್ಟಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಟ್ಟಿ ಅವ್ರ ತಂದೆ ತಾಯಿಯಿಂದ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಐ ಎ ಎಸ್ ಪರೀಕ್ಷೆಗೆ ಕೂತ್ಕೋಬೇಕಾಗಿತ್ತು. ಅವರು ಅದರ ಒಂದು ಕೋಚಿಂಗನ್ನು ತೆಗೆದುಕೊಳ್ತಾ ಇದ್ದರು. ಆದರೆ ದುರದೃಷ್ಟವಶಾತ್ ಈ ರೀತಿಯ ಒಂದು ಘಟನೆ ಸಂಭವಿಸಿದೆ. ಸೊ ದಯವಿಟ್ಟು ಈ ರೀತಿಯ ಕೋಚಿಂಗ್ ಸೆಂಟರ್ಗಳನ್ನ ನಡೆಸುವಂಥವ್ರಾಗಿರಲಿ ಅಥವಾ ಕೆಲವೊಂದಷ್ಟು ಟ್ಯೂಷನ್ಸ್ಗಳನ್ನ ನಡೆಸುವಂಥವ್ರಾಗಿರಲಿ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಒಂದು ಸಣ್ಣ ಘಟನೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ಜೀವವನ್ನು ಬಲಿ ತೆಗೆದುಕೊಳ್ಕೊಂಬಿಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನು ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 900ಕ್ಕಿಂತ ಹೆಚ್ಚು ಶಾಲೆಗಳು ಅನಧಿಕೃತವಾಗಿದ್ದಾವಂತೆ. ಅದರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಒಂದು ಕಾಲ್ ಬರ್ತಾ ಇದೆ, ಅದು ನೋಡೋಣ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲರ್. ಸೊ ಬೇಷ ಕಾಲ್ ಹೋಲ್ಡಿಂಗಿಗೆ ಹೋಗಿದೆ. ಎಸ್, ನಾನು ಹೇಳ್ತಾ ಇದ್ದೆ. ಸೊ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಕಳಿಸ್ತಾ ಇರತಕ್ಕಂಥ ಶಾಲೆ ಅಧಿಕೃತವಾಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ದಯವಿಟ್ಟು ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಶಾಲೆಗಳಲ್ಲಿ 900ಕ್ಕಿಂತ ಹೆಚ್ಚು ಶಾಲೆಗಳು ಅನಧಿಕೃತ ಅಂತ ಕೇಳ್ತಕ್ಕ ವರದಿಯನ್ನು ರಾಜ್ಯ ಸರ್ಕಾರವೇ ನೀಡ್ತಾ ಇದೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಹೌದು ಮೇಡಮ್, ಹೌದು. ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಫ್ರೆಂಡ್ಶಿಪ್ ಡೇ ಅಧಿಕೃತವಾಗಿ ನಾವು ಆಗಸ್ಟ್ 1st ವೀಕಲ್ಲಿ ಮಾಡ್ತೀವಿ. ಬಟ್ ಇವತ್ತು ವಿಶ್ವ ಸ್ನೇಹಿತರ ದಿನ, ಅಂದರೆ ಗ್ಲೋಬಲಿ ಇವತ್ತು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಮೇಡಮ್. ಎಸ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಫ್ರೆಂಡ್ಶಿಪ್ ಡೇ ಬಗ್ಗೆ? ಫ್ರೆಂಡ್ಶಿಪ್ ಅಂದ್ರೆ ಅದು ತುಂಬಾ ಪವಿತ್ರವಾಗಿರ್ತಕ್ಕಂತ ಸಂಬಂಧ ಸರ್. ಅದು ಹೌದು, ಗೆಳೆತನ ಅಂತಕ್ಕಂಥದ್ದು. ಆದ್ರೆ ಹಾಗೆ ಫ್ರೆಂಡ್ಶಿಪ್ ಮಾಡೋದು ಸುಲಭ, ಆದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬರೋದು ಕಷ್ಟ ಸರ್. ಹೌದು, ಕೊನೆವರೆಗೂ ಆ ಸ್ನೇಹ ಉಳಿಸ್ಕೊಂಡು. ನಿದರ್ಶನ ಅಂದ್ರೆ ನಮ್ ತಾತ ಇದ್ರು ಸರ್. ನಮ್ ತಾತನ ಫ್ರೆಂಡ್ ಒಬ್ರು ಇದ್ರು, ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬಿಟ್ಟು, ಸಿದ್ದರಾಮಣ್ಣರು ಅಂತ. ಅವರಿಬ್ರು ಬಹಳ ಒಳ್ಳೆ ಫ್ರೆಂಡ್ಶಿಪ್ ಗೆ ಒಳ್ಳೆ ಉದಾಹರಣೆ ಅಂತ ಅಂದ್ರೆ ಅವರಿಬ್ರು ಸರ್. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಬ್ಬರನ್ನ ಒಬ್ರು ಮೀಟ್ ಮಾಡ್ಲಿಲ್ದಂಗ್ ಒಂದಿನ ಇರ್ಲಿಲ್ಲ, ಅವರು ಒಂದಿನ ಕ್ಲಾಶ್ ಮಾಡ್ಕೊಳ್ಳಲಿಲ್ಲ. ಕೊನೆ ತನಕ ಒಟ್ಟು ಯಾವಾಗ ಅಂದ್ರೆ ಹೆಂಗೆ ಇದ್ನಲ್ಲಿ ಫ್ರೆಂಡ್ಶಿಪ್ ಆಗಿದ್ದು, ಹೇಗೆ ಕೊನೆವರೆಗೂ ಓಲ್ಡ್ ಏಜ್ ಆಗೋವರೆಗೂ ಹಂಗೆ ಮೇಂಟೈನ್ ಮಾಡ್ಕೊಂಡ್ಬಂದ್ರು ಸರ್ ಅವರು. ಸೂಪರ್ ಸೂಪರ್ ಸೂಪರ್. ಸೊ ಅವರಿಬ್ಬರು ನೋಡಿ ಏನ್ ಕಲಿಬೇಕು ಅಂತ ಹೇಳ್ತೀರಿ ಮೇಡಮ್? ಅದೇ ಸರ್, ಅಂದ್ರೆ ಫ್ರೆಂಡ್ಶಿಪ್ ಮಾಡಿದ್ರೆ ಹಂಗಿರ್ಬೇಕು, ಫ್ರೆಂಡ್ಸ್ ಅಂದ್ರೆ ಹಂಗಿರ್ಬೇಕು ಅನ್ನೋದನ್ನ ಕಲ್ತಿದ್ದೆ. ಓಕೆ ಓಕೆ. ಅದರಲ್ಲಿ ಕೂಡ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಸುಂದರ. ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಂತಿದ್ರು ಒಬ್ರಿಗೊಬ್ರು, ಒಟ್ಟು ಪ್ರತಿದಿನನು ಮೀಟ್ ಮಾಡ್ತಿದ್ರು, ಆದ್ರೆ ಇವತ್ತು ಮಿಸ್ ಯೂಸ್ ಮಾಡ್ಕೊಳ್ಳಲಿಲ್ಲ ಫ್ರೆಂಡ್ಶಿಪ್ ನ. ಅದು ತುಂಬಾ ಇಂಪಾರ್ಟೆಂಟ್. ಹೌದು, ಬಹಳ ಒಳ್ಳೆ ಉದಾಹರಣೆ ಸರ್ ಫ್ರೆಂಡ್ಶಿಪ್ ಗೆ ಅಂದ್ರೆ. ಓಕೆ. ಸೊ ಜೀವನದಲ್ಲಿ ಒಬ್ಬ ಒಳ್ಳೆ ಸ್ನೇಹಿತ ಸಿಗೋದು ಕೂಡ ಪುಣ್ಯ ಅಂತ ನಾವು ಭಾವಿಸ್ತೀವಿ. ಹೌದು ಸರ್. ಏಕೆಂದ್ರೆ ಅಧರ್ಮದ ಜೊತೆ ತನ್ನ ಸ್ನೇಹಿತ ಇದಾನಂತ ಗೊತ್ತಾದಾಗ್ಲೂ ಕೂಡ ಕರ್ಣ ಆ ದುರ್ಯೋಧನ ಸ್ನೇಹವನ್ನ ಬಿಡೋದಿಲ್ಲ. ಹೌದು ಸರ್. ಆದ್ರೆ ಕರ್ಣ ಬಹಳ ಗ್ರೇಟ್ ಕ್ಯಾರೆಕ್ಟರ್ ಸರ್ ಮಹಾಭಾರತದಲ್ಲಿ. ಅದ್ಭುತ. ಎಂತ ಎಂತ ಪರಿಸ್ಥಿತಿನಲ್ಲಿ ಅವ್ರು ಕೊನೆ ಕಾಲದಲ್ಲಿ ಪಾಂಡವರು ಬಂದು ಕರೆದ್ರು ಕೂಡ ಅವನ ಫ್ರೆಂಡ್ಶಿಪ್ ಗೆ, ನಾನು ಫ್ರೆಂಡ್ಶಿಪ್ ಗೆ ದ್ರೋಹ ಮಾಡ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಸಂಧಿ ಮಾಡ್ಕೊಳಕ್ ಅವ್ರ ಜೊತೆ ಪಾಂಡವ್ರ ಜೊತೆ ಕಾಂಪ್ರಮೈಸ್ ಆಗಕ್ ಒಪ್ಪಗಳಿಲ್ಲ ಅವನು. ನಿಜ ನಿಜ. ಕೊನೆ ತನಕ ದುರ್ಯೋಧನ ಬಿಟ್ಟು ಹೋಗ್ಲಿಲ್ಲ. ಮತ್ತೆ ದುರ್ಯೋಧನ ನಾವು ವಿಲನ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಫ್ರೆಂಡ್ಶಿಪ್ ಅಂತ ವಿಚಾರದಲ್ಲಿ ಬಂದ್ರೆ ಅವ್ನು ಹೀರೋನೇ ಸರ್. ನಿಜ ನಿಜ. ಒಂದ್ಸಲ ಒಂದು ಇನ್ಸಿಡೆಂಟ್ ಬರುತ್ತಲ್ಲ ಸರ್, ಹೌದು, ಭಾನುಮತಿ ದುರ್ಯೋಧನನ ಹೆಂಡತಿ, ಹೌದು, ಭಾನುಮತಿ ಮತ್ತೆ ಕರ್ಣ ಪಗಡೆ ಆಡ್ತಾ ಇರ್ತಾರೆ. ಹೌದು. ಪಗಡೆ ಆಡ್ಬೇಕಾದ್ರೆ ಭಾನುಮತಿಗೆ ಸೋಲ್ತೀನಿ ಅಂತಂದ ಹೇಳ್ಬಿಟ್ಟು ಎದ್ದೋಗ್ತಾ ಇರ್ತಾಳೆ. ಹೌದು. ಎದ್ದೋಗ್ತಾ ಇರ್ಬೇಕಾದ್ರೆ ಅವನು ಕರ್ಣ ಆಟ ಆಡಕ್ಕೆ ಅಂತಂದೇಳಿ ಒತ್ತಾಯ ಮಾಡಿ ಕರೀತಾನೆ. ಆಕಿನ ಒತ್ತಾಯ ಮಾಡಿ ಕರಿಬೇಕಾದ್ರೆ
ಅವಳದು ಮುತ್ತಿನ ತರ ಕಿತ್ತೋಗುತ್ತೆ ಭಾನುಮತಿ. ಹೌದು, ಅವಾಗ ಏನಾಗುತ್ತೆ ಅಂದ್ರೆ ದುರ್ಯೋಧನ ಇರೋದಿಲ್ಲ ಆ ಟೈಮ್ನಾಗ, ಅವಾಗ ಬರ್ತಾನೆ. ಆ ಟೈಮ್ ನೋಡ್ಬಿಟ್ಟು ಕರ್ಣ ಮತ್ತೆ ಭಾನುಮತಿ ಇಬ್ರು ಗಾಬರಿ ಆಗ್ತಾರೆ. ಎಲ್ಲಿ ನನ್ನ ಸ್ನೇಹಿತ ತಪ್ಪು ತಿಳ್ಕೊಂತಾನೋ ಅಂತಂದೇಳ್ಬಿಟ್ಟು ಕರ್ಣ ಗಾಬರಿ ಆದ್ರೆ, ನಮ್ ಗಂಡ ಎಲ್ಲಿ ತಪ್ಪು ತಿಳ್ಕೊಂತಾನೋ ಅಂತಂದೇಳ್ಬಿಟ್ಟು ಭಾನುಮತಿ ಗಾಬರಿ ಆಗ್ತಾಳೆ. ಆದ್ರೂ ಕೂಡ ಅವನು ದುರ್ಯೋಧನ ಒಂದ್ ಸ್ವಲ್ಪ ಮಿಸ್ಟೇಕ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಈ ಮುತ್ತುಗಳನ್ನೆಲ್ಲ ಆರಿಸಿ ಕೊಡ್ಲ ಕರ್ಣ ಅಂತ ಕೇಳ್ತಾನೆ. ಹಾ, ನನಗೆ ಅನ್ಸಿದ ಪ್ರಕಾರ ಆ ಮುತ್ತುಗಳನ್ನ ಆರಿಸ್ಕೊಳ್ಳ ಅಥವಾ ಎಣಿಸ್ಕೊಳ್ಳ ಅಂತ ಕೇಳ್ತಾನೆ. ಹಂಗೆ ಅದೊಂದು ಇನ್ಸಿಡೆಂಟ್ ಫ್ರೆಂಡ್ಶಿಪ್ ಗೆ ಒಂದು ಒಟ್ಟು ಒಟ್ಟು ಮಹಾಭಾರತ ಮುಗಿಯೋವರೆಗೆ ಅದು ಹಂಗೆ ಇರುತ್ತಲ್ಲ ಸರ್. ಹೌದು ಹೌದು ಹೌದು. ಸೊ ಎಂತ ಒಂದು ಆ ಸಿಚುವೇಶನ್ಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳೋಕೆ ಕೂಡ ಮೈ ಜುಮ್ ಅನ್ನತ್ತೆ. ಸೊ ಗಂಡ ಅದನ್ನ ಬಂದಾಗ ಹೆಂಡತಿ ಪರಿಸ್ಥಿತಿ ಹೇಗಿರುತ್ತೆ, ಅದೇ ರೀತಿ ಸ್ನೇಹಿತನ ಪರಿಸ್ಥಿತಿ ಹೇಗಿರುತ್ತೆ. ಸೊ ಆ ಮುತ್ತುಗಳನ್ನ ಆರಿಸ್ಕೊಳ್ಳ ಅಥವಾ ಎಣಿಸ್ಕೊಳ್ಳ ಅಂತ ಅವ್ನು ಕೇಳಿದಾಗ ಸೊ ಇವರಿಬ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಲ್ವಾ? ಹೌದು ಸರ್, ಹೌದು. ಅದರಲ್ಲಿ ಕೂಡ ಅಂತ ಒಂದು ಆ ಮಟ್ಟಿಗೆ ನಂಬಿಕೆ ಸ್ನೇಹಿತನ ಮೇಲೆ ಮತ್ತೆ ಹೆಂಡತಿ ಮೇಲೆ ಇಟ್ಟಿರತಕ್ಕಂತ ನಂಬಿಕೆ ಅದು. ಹೌದು, ದುರ್ಯೋಧನಿಗೆ ಆ ವಿಚಾರದಲ್ಲಿ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮೇಡಮ್. ಹೌದು ಸರ್, ಹೌದು. ಅದೇ ರೀತಿ ಕರ್ಣ ಕೂಡ ಯಾವ್ದ್ರಲ್ಲೂ ಕೂಡ ಹಿಂದೆ ಬಿದ್ದವನಲ್ಲ, ಕೇಳಿದ್ದಕ್ಕೆ ತನ್ನ ವಜ್ರಕಾಯವನ್ನ ತೆಗೆದುಕೊಟ್ಟಿರ್ತಕ್ಕಂತ ಒಬ್ಬ ಮಹಾನ್ ದಾನಿ ಅವನು. ಬಹುಶಃ ಅವನು ಅದ ಕೌರವ್ರ ಜೊತೆ ಇರೋದೇ, ಏನಾದ್ರು ಪಾಂಡವ್ರ ಜೊತೆ ಇದ್ರೆ ಬಹುಶಃ ಒಂದು ಅರ್ಜುನಕ್ಕಿಂತ ಒಂದು ಹೆಜ್ಜೆ ಮೇಲೆ ಇರ್ತಾ ಇದ್ದ ಅಂತ ಅನ್ಸುತ್ತೆ. ಆದ್ರೂ ಕೂಡ ಅವನು ಅದೇ ಒಪ್ಕೊಂಡ್ಲಿಲ್ಲ, ನಾನು ಇವಾಗ ಬಾಂಧವ್ಯದ ನೆಪ ಹೇಳಿ ನಾನು ನಿಮ್ ಜೊತೆ ಬಂದ್ರೆ ನನ್ನ ಸ್ನೇಹಕ್ಕೆ ದ್ರೋಹ ಮಾಡ್ದಂಗ ಆಗುತ್ತೆ ಅಂತ ಹೇಳಿಲ್ಲ. ಕೊನೆ ಟೈಮ್ನಲ್ಲಿ ಕುಂತಿ ಮತ್ತೆ ಕೃಷ್ಣ ಸಂಧಾನಕ್ಕೆ ಕರೆಯಕ್ಕೆ ಅಂತ ಹೋದಾಗ ಅವ್ರ ಕಡೆ ಸೇರ್ಕೊ ಅಂತ ಹೇಳ್ಬಿಟ್ಟು ಅವ್ನು ಒಪ್ಕೊಳ್ಳೋದಿಲ್ಲಲ್ಲ, ಅದು ಅವನು ಗ್ರೇಟ್ನೆಸ್. ಸೊ ಅದ್ಭುತವಾಗಿರ್ತಕ್ಕಂತ ಅದೊಂದು ಮೆಸೇಜ್ ಅನ್ನ ಕೊಡುತ್ತೆ ಮೇಡಮ್, ಆ ಸ್ನೇಹ ಆ ಬಾಂಧವ್ಯಗಳು. ಹೌದು ಸರ್, ಹೌದು. ಅವನ ಅಧರ್ಮದ ಜೊತೆ ಇದ್ರೂ ಕೂಡ ಯಾವತ್ತೂ ಅವನು ತನ್ನ ಸ್ನೇಹವನ್ನು ಬಿಡ್ಲಿಲ್ಲ. ಹೌದು ಸರ್, ಹೌದು. ಸೊ ಎಲ್ರಿಗೂ ಕೂಡ ಅದೊಂದು ಮಾದರಿ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ಮೇಡಮ್, ಆತರ ಅಷ್ಟೊಂದು ಕ್ಲೋಸ್ ಆಗಿ ಅಥವಾ ನೀವು ಕಷ್ಟ ಸುಖಗಳನ್ನ? ಪೂರ್ಣಿಮಾ ಅಂತ ಹೇಳಿದ್ನಲ್ಲ ಸರ್ ಅವತ್ತು, ಅವಳೇನೆ ನಮ್ ಬೆಸ್ಟ್ ಫ್ರೆಂಡ್. ನಿಮ್ಮ ಬ್ರದರ್ ಏನ ಅವ್ರು ಯೋಗ ಕ್ಲಾಸಿಗೆ ಹೋಗ್ತಾರಂತಲ್ಲ ಸರ್? ಓಕೆ ಓಕೆ, ಹಾ ಹಾ ಹಾ. ಅವರು ಯೋಗ ಕ್ಲಾಸಿಗೆ ಕೆಜಿ ಸ್ಟೇಷನ್ ಅಲ್ಲಿ ಇದೆ ಸರ್ ಅವ್ರ ಮನೆ. ಓಕೆ ಓಕೆ, ಹಾ ಹಾ. ಅಲ್ಲಿ ಯೋಗ ಕ್ಲಾಸಿಗೆ ಹೋಗ್ತಾರೆ ಸರ್ ಅವರು. ಓಕೆ ಓಕೆ ಓಕೆ, ಸೂಪರ್. ಸೊ ಹೇಗೆ ಡೈಲಿ ಮಾತಾಡ್ತಾ ಇರ್ತೀರಿ ಮೇಡಮ್? ಹಾ ಸರ್, ಯಾವಾಗಾದ್ರೂ ಡೈಲಿ ಅಥವಾ ವೀಕ್ಲಿ ಮಾತಾಡ್ತಾ ಇರ್ತೀವಿ. ಓಕೆ, ಬಟ್ ಅವಳು ನಮಗೆ ಕರೆಕ್ಟ್ ಆಗಿ ಸಜೆಷನ್ ಕೊಡ್ತಾಳೆ ನಮ್ಗೆ ಏನಾದ್ರೂ ನಾನೇನಾದ್ರೂ ಸಜೆಷನ್ ಬೇಕಂದ್ರೆ ಅವಳನ್ನ ಕೇಳ್ತೀನಿ. ಓ ಸೂಪರ್, ಅವಳು ನನಗೆ ಕರೆಕ್ಟ್ ಸಜೆಸ್ಟ್ ಮಾಡ್ತಾಳೆ. ಓಕೆ ಓಕೆ, ಸೂಪರ್ ಸೂಪರ್. ಸೊ ಎಷ್ಟೋ ಸಂದರ್ಭಗಳಲ್ಲಿ ನಾವ್ ಎಲ್ಲಾದ್ರೂ ಸಮಸ್ಯೆಗೆ ಹಾಕೊಂಡಿದೀವಿ ಅಂದಾಗ ಅಥವಾ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದಾಗ ಸಂಬಂಧಿಕರು ಎಷ್ಟು ಹೆಲ್ಪ್ ಮಾಡಕ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳ್ಳೆ ಸ್ನೇಹಿತ ಅಂತೂ ಖಂಡಿತ ಬಂದೇ ಬರ್ತಾರೆ. ಹೌದು. ಸೊ ಹಾಗಾಗಿ ಈ ಸ್ನೇಹವನ್ನ ಯಾವತ್ತು ಮಿಸ್ಯೂಸ್ ಮಾಡ್ಕೋಬಾರ್ದು ಮತ್ತೆ ಕಳ್ಕೋಬಾರ್ದು ಕೂಡ. ಎಸ್. ಸೊ ಒಂದು ಪಬ್ಲಿಕ್ ಮೆಸೇಜ್ ಕೊಡಬೇಕು ಅಂದ್ರೆ ಅದರಲ್ಲೂ ಕೂಡ ಇತ್ತೀಚೆಗೆ ಯೂತ್ಸ್ ಅಲ್ಲಿ ಒಂದು ಕಾಮನ್ ಆಗಿದೆ, ಎಲ್ಲರೂ ಕೂಡ ಒಂದು ಆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಳೋದಿಲ್ಲ. ಸೊ ಅವ್ರಿಗೆ ಒಂದು ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಿ ಮೇಡಮ್? ಅಂದ್ರೆ ಫ್ರೆಂಡ್ಸ್ ಇತ್ತೀಚೆಗೆ ಅಂದ್ರೆ ಸುಮ್ನೆ ಫ್ರೆಂಡ್ಶಿಪ್ ಅಂದ್ರೆ ಶೋಕಿಗೋಸ್ಕರ ಮಾಡ್ಕೋಬಾರ್ದು, ಆದ್ರೆ ಕಷ್ಟ ಸುಖದಲ್ಲಿ ಸ್ನೇಹಿತನ ಆ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರಲ್ಲ. ನಿಜ ನಿಜ. ಅಂದ್ರೆ ಕಷ್ಟ ಕಾಲದಲ್ಲಿ ಕೈಲಾಗಿರ್ತಕ್ಕಂತ ಸಹಾಯ ಮಾಡಂಗಿರ್ಬೇಕು, ಅದೇ ಅದೇ ನಿಜವಾದ ಸ್ನೇಹ. ಮತ್ತೆ ಈಗ ಏನಾದ್ರು ತಪ್ಪು ಮಾಡಿದ್ರೆ ಮಾಡ್ತಾ ಇರೋದು ತಪ್ಪು ಅಂತ ನೇರವಾಗಿ ಹೇಳಂಗಿರ್ಬೇಕು ಸರ್. ಸ್ನೇಹ ಅಂತ ಅಂದ್ರೆ ಕಲಿಕೆ ಇರ್ಬೇಕು ಸ್ನೇಹದಲ್ಲಿ, ಒಂದ್ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅದೆಲ್ಲ ಇರಬಾರ್ದು ಅಂತ ನನ್ನ ಒಪಿನಿಯನ್. ಇಲ್ಲ, ತುಂಬಾ ಒಳ್ಳೇದು. ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ಒಂದು ಒಳ್ಳೆ ಮಾತುಗಳ ಮೂಲಕ ಸರಿ ಮಾಡಿಸ್ತಕ್ಕಂತ ಶಕ್ತಿ ಸ್ನೇಹಿತನಿಗೆ ಇದ್ದೇ ಇರುತ್ತೆ. ಎಸ್ ಎಸ್. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ನೇಹದ ಹೆಸರಲ್ಲಿ ಕೆಲವೊಬ್ರು ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆಲ್ಲ ಹೋಗ್ತಾರೆ, ಅದು ಅಷ್ಟು ಒಳ್ಳೇದು. ಅದಕ್ಕೋಸ್ಕರ ನಾನು ಹೇಳಿದ್ದೆ, ಅದು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಅಡಿಕ್ಟ್ ಆಗಿರ್ತಾರ, ಅದನ್ನ ಒಬ್ರು ಅಕಸ್ಮಾತ್ರ ಇನ್ನು ಕೆಲವರು ಅಡಿಕ್ಟ್ ಆಗಿಲ್ಲ ಅಂತಂದ್ರೆ ಅವರನ್ನು ಅಡಿಕ್ಷನ್ ಫ್ರೀ ಮಾಡ್ತಕ್ಕಂತ ಕೆಪಾಸಿಟಿನೂ ಕೂಡ ಅವ್ರಿಗೆ ಇರುತ್ತೆ. ಅವ್ರ ಸ್ನೇಹಿತರ ಮಾತಿಗೆ ಕಟ್ಬಿಟ್ಟು ಅಡಿಕ್ಷನ್ ಫ್ರೀ ಆಗೋ ಚಾನ್ಸ್ ಇದ್ರೆ ಅದನ್ನ ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ದಂಗ ಆಗುತ್ತೆ ಅವ್ರು. ಹೌದು ಹೌದು, ಒಬ್ಬ ಸ್ನೇಹಿತ ಒಬ್ಬನಿಗೆ ದಾರಿಗೆ ತಂದ್ರೂ ಸಾಕು, ಎಷ್ಟೋ ಹೆಲ್ಪ್ ಆಗೋಗುತ್ತೆ. ಹೌದು ಸರ್, ಹೌದು ಹೌದು. ಸೊ ಎಲ್ಲ ಕಡೆ ಮಳೆ ಚೆನ್ನಾಗಿ ನಮ್ಮನೆಯವರು ಒಳ್ಳೆ ಫ್ರೆಂಡ್ಸ್ ಗಳನ್ನ
ಮಾಡಿದಾರ ಸರ್. ನಮ್ಮನೆಯವ್ರ ಫ್ರೆಂಡ್ಸ್ ಗಳು ಕೂಡ ಅವ್ರಿಗೆ ಏನೇ ಕಷ್ಟ ಅಂತ ಅಂದ್ರು ಟೈಮ್ ಬಂತು ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರು ಹೆಲ್ಪ್ ಮಾಡಂಗಿದಾರ ಸರ್. ನಮ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮನೆಯವರು ಕೂಡ ಒಳ್ಳೆ ಉದಾಹರಣೆ. ಅವ್ರಿಗೆ ಅವ್ರದ್ದು ಇನ್ನೂ ಒಂದ್ ನೇಚರ್ ಅಂದ್ರೆ ಅವ್ರ ಎಂತವ್ರ ಜೊತೆಗಿದ್ರು ಕೆಟ್ಟ ಜನಗಳ ಜೊತೆಗಿದ್ರು ಅವರು ಒಂದು ಕೆಟ್ಟದಾರಿಗೆ ಇಳಿಯೋದಿಲ್ಲ. ಈಗ ಕೆಸರಿನಲ್ಲಿ ಕಮಲ ಅಂತಾರಲ್ಲ ಹಂಗೆ ಸರ್, ಕೆಸರಿನಲ್ಲಿ ಇದ್ರು ಕೆಸರು ಅನ್ಸ್ಕೊಳಲ್ಲ ಹಂಗೆ. ಅವ್ರ ಫ್ರೆಂಡ್ಸ್ ಜೊತೆಗೆ ಇದ್ ಮಾತ್ರಕ್ಕೆ ಅವ್ರು ಮಾಡೋದನ್ನೆಲ್ಲ ಅವ್ರು ಬೇರೆ ಏನ ಆಕ್ಟಿವಿಟೀಸ್ ಮಾಡ್ತಾರಂದ್ರೆ ಅವ್ರ ಅದಕ್ಕೆ ಅವ್ರ ಆತರ ಮಾಡೋದಿಲ್ಲ. ಅದು ನಮ್ಮ ನಮ್ಮನೆಯವ್ರದ್ದು ಒಂದು ಗುಡ್ನೆಸ್ ಅಂತಾನೆ ಹೇಳ್ಬೋದು. ಹೌದೌದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ನೇಹ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದ್ದಿದ್ದು ಬಹುಶಃ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು. ಹೌದು ಹೌದು ಹೌದೌದು, ಅಷ್ಟೇ ಬಾಂಧವ್ಯ, ಅಷ್ಟೇ ಅನ್ಯೋನ್ಯತೆ ಇತ್ತು ಅವರಿಬ್ಬರಲ್ಲಿ. ಹೌದು, ಬಟ್ ಏನ್ ಮಾಡೋದು, ಇವತ್ತು ಇಬ್ರು ಇಲ್ಲ, ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದೆ ಕನ್ನಡ ಚಿತ್ರರಂಗ. ಖಂಡಿತ ಖಂಡಿತ, ತುಂಬಾ ಒಳ್ಳೆ ಸ್ನೇಹ ಇತ್ತು ಅವರಿಬ್ರು ಮಧ್ಯೆ. ಅಷ್ಟೇ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಷ್ಟೇ ಒಂದು ಅವಿನಾಭಾವ ಸಂಬಂಧ ಇತ್ತು. ಹೌದು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ಬಾಂಡಿಂಗ್ ಕಡಿಮೆ ಆಗಿದೆ ಅಂತ ಅನ್ಸ್ತಾ ಇದೆ ಅಲ್ಲ ಸರ್? ಖಂಡಿತ ಇಲ್ಲ, ತುಂಬಾನೇ ಕಡಿಮೆ ಆಗಿದೆ. ಸೊ ಎಲ್ರು ಕೂಡ ಏನಾಗಿದ್ದಾರೆ ಅಂದ್ರೆ ಒಂದು ಆ ಒಂದು ಅಟ್ಯಾಚ್ಮೆಂಟ್ ಇಂದ ದೂರ ಇದ್ಬಿಟ್ಟಿದ್ದಾರೆ ಎಲ್ರೂ ಕೂಡ. ಎಸ್, ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇದೆ ಮೇಡಮ್. ಸೊ ಡ್ಯಾಮ್ ಕೂಡ ನೀರ್ ಬಿಟ್ಟಿದ್ದಾರೆ, ಏನ್ ಅನ್ಸುತ್ತೆ ಖುಷಿ? ನಮ್ ಡ್ಯಾಮ್ ತುಂಬಿದೆ ಅಂತ ಹೇಳಿ ನಮ್ಮ ಮನೆಯವರು ಬಾಗಿನ ಅರ್ಪಿಸಿದಾರಂತಲ್ಲ ಸರ್, ಭದ್ರಾ ಡ್ಯಾಮಿಗೆ. ಹೌದು ಹೌದು, ಅದಕ್ಕೆ ನಮ್ಮ ಮನೆಯವರು ಇಲ್ಲಿ ತುಂಬಾ ಜನ ಹೋಗಿದ್ದಾರೆ ಸರ್, ರೈತರೆಲ್ಲ. ಸೂಪರ್, ಖುಷಿ ವಿಚಾರ. ಇನ್ನ 3 ತಿಂಗಳು ನಿರಂತರವಾಗಿ ನೀರ್ ಹರಿಯುತ್ತೆ. ತುಂಬಾ ಆತಂಕ ಆಗ್ಬಿಟ್ಟಿತ್ತು ಸರ್ ಫಸ್ಟ್ ಗೆ ನೋಡಿದ್ರೆ, ತುಂಬಾ ಕಡಿಮೆ ಇತ್ತಲ್ಲ ನೀರು, ಎರಡ್ ಬೆಳೆ ಆಗೋಷ್ಟು ನೀರ್ ಬರುತ್ತಾ ಇಲ್ಲ ಅಂತ ಅನ್ಕೊಂಡಿದ್ವಿ. ಸದ್ಯ ದೇವ್ರು ಪ್ರಾರ್ಥನೆಯನ್ನು ಮನ್ನಿಸಿದ. ಸೊ ನಿರೀಕ್ಷೆ ಪ್ರಕಾರ ಇನ್ನ 2 ತಿಂಗಳಂತೂ ನಮ್ಗೆ ಮಳೆ ಇದ್ದೇ ಇರುತ್ತೆ, ಸೆಪ್ಟೆಂಬರ್ ಎಂಡ್ ವರ್ಗೂ ಇರುತ್ತೆ ಸರ್. ಸೊ ಈ ಬಾರಿ ಈ ವರ್ಷ ತುಂಬಾ ಇಲ್ಲ ಅಂತ ಅನ್ಕೊಂಡಿದ್ವಿ ಸರ್. ಇನ್ನೇನ್ 3 ಅಡಿ ಬೇಕು ಹೇಳಿ ಮೇಡಮ್, ಹೇಳಿ. ಹೌದೌದು, ಇನ್ನ ತುಂಬಾ ಮಳೆಗಳಿದಾವೆ ಮೇಡಮ್, ಇನ್ನ 2 ತಿಂಗಳು ಮಳೆ ಇದ್ದೇ ಇರುತ್ತೆ. ಹೌದೌದು, ಎಲ್ಲ ರೈತಾಪಿ ವರ್ಗದ ಜನರು ಖುಷಿಯಾಗಿರ್ತಾರೆ, ಮತ್ತೆ ಒಂದು ಒಳ್ಳೆ ಬೆಳೆ ಬರುತ್ತೆ ರಾಜ್ಯಕ್ಕೆ, ಜಿಲ್ಲೆಗೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ. ಹೇಳಿ ಮೇಡಮ್, ಹೇಳಿ ಖಂಡಿತ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡು ಬಾರು ಪ್ರೇಮ ಜೀವಿ, ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡು ಬಾರು ಪ್ರೇಮ ಜೀವಿ. ಸೂಪರ್ ಸೂಪರ್, ಇದು ರವಿಚಂದ್ರನ್ ಮತ್ತೆ ಚಿರಂಜೀವಿ ಅವರು ಆಕ್ಟಿಂಗ್ ಮಾಡಿರತಕ್ಕಂತ, ಹಾ ತುಂಬಾ ಚೆನ್ನಾಗಿದೆ ಮೇಡಮ್ ಸಾಂಗ್. ಅದರಲ್ಲೂ ಕೂಡ ಒಂದು ಒಳ್ಳೆ ಸ್ನೇಹಿತರು ಇಬ್ರು ಕೂಡ. ಒಳ್ಳೆ ಮೆಸೇಜ್ ಇದೆ ಸಾಂಗ್, ರವಿಚಂದ್ರನ್ ಸಾಂಗ್ಸ್ ಅಂದ್ರೆ ಒಳ್ಳೆ ಸಾಂಗ್ಸ್ ಅಲ್ಲ ಸರ್, ತುಂಬಾ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರೋ ಸಾಂಗ್ಸ್ ಗಳು ಅವರು. ಹೌದು ಹೌದು, ಒಂದು ಒಳ್ಳೆ ಮೆಸೇಜ್ ಕೂಡ ಇರುತ್ತೆ ಸಿಪಾಯಿ ಫಿಲ್ಮ್. ಸಿಪಾಯಿ ತುಂಬಾ ಒಳ್ಳೆ ಫಿಲಮ್, ಒಂದು ಮಿಲಿಟರಿ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಸರ್, ಫಿಲಮ್ ನಲ್ಲೂ ಒಂದು ಮೆಸೇಜ್ ಇದೆ, ಸಾಂಗ್ ಗಳು ಚೆನ್ನಾಗಿದೆ ಆಲ್ಮೋಸ್ಟ್. ರವಿಚಂದ್ರನ್ ಫಿಲಮ್ ನಲ್ಲಿ ಎಲ್ಲ ಸಾಂಗ್ಸ್ ಸೀನ್ಸ್ ಅಂತೂ ಆಲ್ಮೋಸ್ಟ್ ಚೆನ್ನಾಗಿದ್ದೇ ಇರುತ್ತೆ ಖಂಡಿತ. ತುಂಬಾ ಒಂದು ಒಳ್ಳೆ ಮನಸ್ಸಿಗೆ ಮುಟ್ಟತಕ್ಕಂತ ಚಿತ್ರಗಳನ್ನ ಗೀತೆಗಳನ್ನ ಕೊಡ್ತಾರೆ. ಹೌದು ಸರ್, ಫಾರ್ ಲಾಂಗ್ ಟೈಮ್ ಅದನ್ನ ನೆನಪಿಟ್ಕೋಬೇಕಾಗ್ತದೆ. ನಿಜಕ್ಕೂ ಕನ್ನಡ ಚಿತ್ರರಂಗ ಅಂತ ಒಬ್ಬ ಒಳ್ಳೆ ನಾಯಕ ನಟ, ನಿರ್ದೇಶಕ, ಸಂಗೀತಗಾರನ ಪಡೆದಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು. ಆಲ್ರೌಂಡರ್, ಎಲ್ಲದೂ ಮಾಡ್ಬಿಡ್ತಾರೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಂದು ಒಳ್ಳೆ ಹಾಡನ್ನ ಹಾಡಿ ನಮ್ಮೆಲ್ಲ ವೀಕ್ಷಕರನ್ನ ರಂಜಿಸಿದಿರಿ. ಸೊ ನಿಮ್ಗೆ ಶುಭ ದಿನ ಹೇಳ್ತಿದ್ದೀನಿ, ಹೀಗೆ ಕರೆ ಮಾಡ್ತಾ ಇರಿ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳಿದೆ ದಾವಣಗೆರೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಘಟನೆಗಳ ಕುರಿತಾಗಿ, ಮತ್ತು ನಮ್ಮ ಜಿಲ್ಲೆ ರಾಜ್ಯದ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದರ ಜೊತೆಗೆ ಉದ್ಯೋಗ ವಾರ್ತೆಯನ್ನು ಕೂಡ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಎಸ್, ವೆಲ್ಕಮ್ ಬ್ಯಾಕ್ ಟು ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ. ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ.
ಪ್ರೀತಿಯ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಂದರೆ, ವಿಶೇಷವಾಗಿ ಮಡಿಕೇರಿ ರಾಜ್ಯ ಹೆದ್ದಾರಿಯಲ್ಲಿ ಆಗಸ್ಟ್ 27ರವರೆಗೆ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಸೊ ದಯವಿಟ್ಟು ಇದರ ಬಗ್ಗೆ ಯಾರು ಆ ಕಡೆ ಪ್ರವಾಸ ಮಾಡಕ್ಕೆ ಹೊರಟಿದ್ದೀರಿ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮಡಿಕೇರಿ ರಾಜ್ಯ ಹೆದ್ದಾರಿಯಲ್ಲಿ ಆಗಸ್ಟ್ 27ರವರೆಗೆ ಸಂಪೂರ್ಣವಾಗಿ ಸಂಚಾರ ಬಂದಿರುತ್ತೆ. ಅಂದರೆ ಚಿಕ್ಕಡಮ್ಮೆ 1 ತಿಂಗಳ ಕಾಲ ಬಂದಾಗಿರುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಪ್ಲಾನ್ ಮಾಡ್ಕೊಳ್ಳಿ ಆ ಕಡೆ ಹೋಗ್ತಕ್ಕಂಥವ್ರು. ಅದೇ ರೀತಿ ವಿದ್ಯುತ್ ತಂತಿ ತುಂಡಾಗಿ 6 ಹಸು ಮತ್ತು ಕರುಗಳು ಬಲಿಯಾಗಿರ್ತಕ್ಕಂಥ ಘಟನೆ ಪೊನ್ನಂಪೇಟೆ ಹತ್ರ ನಡೆದಿದೆ. ಸೊ ನಿಜಕ್ಕೂ ಬೇಸರದ ವಿಚಾರ. ದಯವಿಟ್ಟು ತಮ್ಮ ಜನ ಜಾನುವಾರುಗಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಿಮ್ಮದು ಇನ್ನೊಂದು ಕಾಲ್ ಬರ್ತಿದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್, ತಮ್ಮ ಹೆಸರು? ಸುಧಾ. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದ್ಯಾ? ಏನಿಲ್ಲ ಮೇಡಮ್. ಸರ್, ಇವತ್ತು ಎಲ್ಲರೂ ಇದು ವಿವನ್ ಚಾನೆಲ್ ಯಾರು ನೋಡ್ತಾರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಕಡೆಯಿಂದನೂ ಕೂಡ ತಮಗೆ ಸೇರಿದಂತೆ ಎಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಸ್, ಇವತ್ತು ವರ್ಲ್ಡ್ ಫ್ರೆಂಡ್ಶಿಪ್ ಡೇ ಇದೆ ಮೇಡಮ್. ನಾವು ಯೂಶ್ವಲಿ ನಮ್ಮ ಭಾರತದಲ್ಲಿ ಆಗಸ್ಟ್ 1ರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ವಿಶ್ವ ಜಾಗತಿಕವಾಗಿ ಇವತ್ತು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಲೋ. ಹಲೋ. ಹಾಂ ಮೇಡಮ್, ಫ್ರೆಂಡ್ಶಿಪ್ ಡೇ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೇಡಮ್, ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವರ್ಲ್ಡ್ ವೈಡ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಕೇಳಿದೆ. ನಿಮ್ ಬೆಸ್ಟ್ ಫ್ರೆಂಡ್ಸ್ ಯಾರು? ನಮಗೆ ಇದಾರೆ ಸರ್, ಸುಮಾರು ಜನ ಇದಾರೆ ಫ್ರೆಂಡ್ಸ್. ಓಕೆ ಓಕೆ, ಯಾರಾದ್ರೂ ಬೆಸ್ಟ್ ಫ್ರೆಂಡ್ಸ್ ಅಂತ ಒಬ್ರು ಅಥವಾ ಇಬ್ರು ಹೆಸರು ಹೇಳ್ಬೋದಾ? ಇದಾರೆ. ಹೇಳಿ ಹೇಳಿ. ಅವರು ಅಂತ ಅವ್ರ ಹೆಸರು. ಓಕೆ. ಆಮೇಲೆ ಸುಮಾರು ಜನ ಇದಾರೆ, ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯ ಹೇಳ್ತೀವಿ. ಖಂಡಿತ ಖಂಡಿತ. ಸೊ ಫ್ರೆಂಡ್ಸ್ ಅಂದ್ರೆ ಹೇಗಿರ್ಬೇಕು ಅಂತ ಇಷ್ಟಪಡ್ತೀರಿ ಮೇಡಮ್? ಫ್ರೆಂಡ್ಸ್ ಅಂದ್ರೆ ನಮಗೆಲ್ಲ ಹೊಂದ್ಕೊಂಡು ಚೆನ್ನಾಗಿರ್ಬೇಕು, ಖುಷಿ ಖುಷಿಯಾಗಿರ್ಬೇಕು. ಏನೇ ನಾವು ಮಾತಾಡಿದ್ದನ್ನು ಬೇರೆ ಕಡೆ ಅವರು ಫ್ರೆಂಡ್ ಮಾಡ್ದಂಗೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಸೊ ಕಷ್ಟ ಸುಖಗಳಲ್ಲಿ ಒಳ್ಳೆ ಇಷ್ಟಪಡ್ತೀವಿ. ಎಸ್, ಕಷ್ಟ ಸುಖಗಳಲ್ಲಿ ಒಳ್ಳೆ ಸಲಹೆ ಸೂಚನೆ ಕೊಡಬೇಕು, ಜೊತೆಗಿರ್ಬೇಕು ಆ ಸಂದರ್ಭಗಳಲ್ಲಿ, ಧೈರ್ಯ ಹೇಳ್ಬೇಕು ಅಲ್ವಾ? ಎಸ್. ಸೊ ನಿಮ್ಮ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಜೊತೆ ಹಾಗೆ ಖುಷಿ ಖುಷಿಯಾಗಿರ್ತಾರಾ ಮೇಡಮ್? ಅವರು ಏನೇ ನಮಗೆ ಕಷ್ಟ ಬಂದ್ರು ಕೂಡ ಅವರು ಸ್ಪಂದಿಸ್ತಾರೆ, ಅವರಿಗೆ ಕಷ್ಟ ಬಂದ್ರು ನಾವು ಸ್ಪಂದಿಸ್ತೀವಿ. ಆ ರೀತಿ ಇದ್ರೇನೆ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಸರ್. ನಿಜ ನಿಜ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾವ ಊರಲ್ಲಿ ಇದ್ದಾರೆ ಮೇಡಮ್? ಇದೇ ಊರಲ್ಲ ಇದೆ ಸರ್. ಹೌದಾ? ಓಕೆ ಓಕೆ. ಸೊ ಏನ್ ಮಾಡ್ತಾ ಇದಾರೆ ಅವರು? ಏನಾದ್ರು ಜಾಬ್ ಮಾಡ್ತಾರೆ ಅಥವಾ ಹೌಸ್ ವೈಫಾ? ಅವರು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ರಿಟೈರ್ಡ್ ಆಗಿದೆ. ಓಕೆ. ಆಮೇಲೆ ಅವ್ರ ಹಸ್ಬೆಂಡ್ ಇಲ್ಲ, ಅವ್ರ ಮಕ್ಕಳಿಲ್ಲ. ಓಹೋ. ಓಕೆ. ಆಮೇಲೆ ಆ ಒಂದ್ ಇದ್ರಿಂದ ನಾವು ಅವ್ರಿಗೆ ಏನೇ ಒಂದು ತೊಂದರೆ ಆದ್ರೂ ಕೂಡ ನಾವು ಆ ನೋವನ್ನ ನಾವು ಹಂಚ್ಕೊಂತೀರಿ ಸರ್. ಓಹೋ. ಓಕೆ ಓಕೆ. ಎಷ್ಟು ವರ್ಷ ಫ್ರೆಂಡ್ಶಿಪ್ ಮೇಡಮ್ ನಿಮ್ಮಿಬ್ರದ್ದು? ಇವತ್ತು ಇದಾರೆ ಸರ್, ಇಲ್ಲೇ ಇದಾರೆ, ನಮ್ಮೂರಲ್ಲೇನೆ ಇದಾರೆ. ಅಲ್ಲಲ್ಲ, ಎಷ್ಟು ವರ್ಷದ ಫ್ರೆಂಡ್ಶಿಪ್ ನೀವಿಬ್ರು ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು? ನಮ್ಮ ಮದುವೆ ಆಗಿ ಬಂದಾಗಿಂದನು ಅವರು ನಮಗೆ ಫ್ರೆಂಡ್ಶಿಪ್ ಸರ್, 32 ವರ್ಷದಿಂದನು. ಅಬ್ಬಬ್ಬಬ್ಬಬ್ಬ. ಹಾ ಹಾ ಹಾ. ಸೊ ಸೂಪರ್ ಸೂಪರ್ ಸೂಪರ್. ಸೊ ಇವತ್ತಿನ ದಿನಗಳಲ್ಲಿ ಫ್ರೆಂಡ್ಸ್ ಅಂದ್ರೆ ಚಿಕ್ಕಪುಟ್ಟ ವಿಚಾರಕ್ಕೂ ಜಗಳ ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಂಡು ದೂರ ಆಗ್ಬಿಡ್ತಾರೆ, ಅವರಿಗೆಲ್ಲ ಏನ್ ಹೇಳ್ತೀರಿ ಮೇಡಮ್? ಇಲ್ಲ ಸರ್, ಅದರಿಂದ ನಾವು ದೂರನೇ ಇದೀವಿ ನೋಡ್ರಿ ಸರ್. ನಮಗೆ ಯಾರು ಸ್ಪಂದಿಸ್ತಾರೋ ಅವ್ರನ್ನೇ ನಾವು ತುಂಬಾನೇ ಇಷ್ಟಪಡಕ್ ಇಷ್ಟಪಡ್ತೀವಿ ನಾವು. ಓಕೆ ಓಕೆ. ಆಮೇಲೆ ಏನೇ ಒಂದು ನಮಗೆ ಮನೆಯಲ್ಲಿ ಕಾರ್ಯಕರ್ತರು ಇದ್ರು ಸ್ವಲ್ಪ ಅವ್ರೆಲ್ಲ ಹೋಗಿದ್ರು ಕೂಡ ಹಿಂಗ ಐತಿ ನಮ್ಮ ಮನೆಯಲ್ಲಿ ಹಿಂಗೆ ಫಂಕ್ಷನ್ ಇಟ್ಕೊಂಡಿವಿ, ಅದಕ್ಕೆ ನಮಗೆ ಆಗಲ್ಲ, ನಮಗೂ ಸುಮಾರು ಆಪರೇಷನ್ ಆಗಿದೆ ಸರ್, ಹಂಗಾಗಿ ಅವ್ರಿಗೆ ಒಂದ್ ಸ್ವಲ್ಪ ನಾವು ಹಿಂಗೆ ಅಂತ ಹೇಳ್ಕೊಂಡ್ರೆ ಸಾಕು, ಬಂದು ಮಾಡ್ಕೊಡ್ತಾರೆ. ಓ ಸೂಪರ್. ಆ ಒಂದ್ ಇದನ್ನೆಲ್ಲ ನಾವು ಇದು ಮಾಡ್ತೀವಿ, ಖುಷಿ ಪಡ್ತೀವಿ. ನಿಜ ನಿಜ. ಅವರು ನಿಮ್ ಫಂಕ್ಷನ್ ಅಲ್ಲಿ ಅವ್ರು ಬರ್ಬೇಕು, ಅವ್ರ ಫಂಕ್ಷನ್ ಗಳಲ್ಲಿ ನೀವು ಹೋಗ್ಬೇಕು. ಅವರು ಕರೆಯೋದಿಲ್ರಿ ಸರ್, ಯಾವಾಗಾದ್ರೂ ಕರೀತಾರೆ ಅಂದ್ರೇನು ಚಟ್ಟಂಗ ಅಂತ ಮಾಡ್ತಾರೆ, ಆ ಮೇಡಮ್ ಅವ್ರು ಬಂದಾಗಷ್ಟೇ ನಮಗ್ ಕರೀತಾರ್ರಿ, ಅವಾಗೆ ನಾವು ಹೋಗಿ ಅವ್ರ ಮನೇಲಿ ಸ್ವಲ್ಪ ಏನ್ ಕೆಲ್ಸ ಇರುತ್ತೆ ಮಾಡ್ಕೊಡ್ತೀವಿ, ಆ ಪೂಜೆದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ತಗೊಂಡ್ ಮನೆಗ್ ಬರ್ತೀವಿ. ಓಕೆ ಓಕೆ ಓಕೆ. ಸೊ ಎಲ್ರಿಗೂ ಬಿಟ್ರೆ ಅವ್ರ ಮನೆಯದ ಸ್ವಂತ ಇದ್ರದ್ದು ಏನು ಒಂದ್ ಇದಕ್ಕೆ ಅವರು ನಮಗ್ ಕರೆಯೋದಿಲ್ರಿ ಸರ್ ಅವ್ರು. ಓಕೆ ಓಕೆ. ಎಸ್ ಎಸ್, ತುಂಬಾ ಖುಷಿ ಆಯ್ತು. ಮತ್ತೆ ಶುಭಾಶಯ ಹೇಳಲಿಕ್ಕಿದ್ಯಾಮ್ಮ?
ಇಲ್ಲ ಸರ್, ಇದು ಚಾನೆಲ್ ಇದು ಯಾರ್ಯಾರು ವೀಕ್ಷಣೆ ಮಾಡ್ತಾರ ನೋಡ್ತಾರ ಅವ್ರಿಗೆಲ್ಲರಿಗೂ ನಮ್ ಕಡೆಯಿಂದ ಶುಭಾಶಯ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಎಲ್ಲ ಕಡೆ ಮಳೆ ಫೋನ್ ಮಾಡಿದಾರು ನಮ್ ತಂಗಿರಿ ಅವರು, ನಮ್ಮ ಐದನೇ ಮನೆಯವರು. ಹೌದಾ, ಓಕೆ. ನಾವೆಲ್ಲರೂ ಹಂಗೇನೆ ಫ್ರೆಂಡ್ಶಿಪ್ ತರನೇ ಇದ್ದೀವಿ. ಚೆನ್ನಾಗಿ ಮೇಡಮ್, ಹಂಗೆ ಇರ್ಬೇಕು, ಎಲ್ಲರ ಜೊತೆ ನಗ್ನಗ್ತ ಖುಷಿಯಾಗಿರ್ಬೇಕು, ಅದೇ ಅಲ್ವಾ ಜೀವನ. ಹೌದು ಸರ್, ಈಗ ಜಗಳ ಆಡ್ಕೊಂಡು ಮಾಡ್ಕೊಂಡು ಏನು ಬರೋದಿಲ್ಲ ಸರ್, ಹೋಗುವಾಗ ನಾವ್ ಏನು ಒಯ್ಯೋದಿಲ್ಲ, ಈ ಖುಷಿಯಿಂದ ನಾವ್ ಜನರನ್ನ ಏನ್ ಹಂಚ್ಕೊಂಡಿರ್ತೀವೋ ನಿಜ ಅದನ್ನ ಮಾತ್ರ ನಾವು ಹೋದಾಗೆ ನಾವು ನಮ್ಮ ಇದಕ್ಕೆ ಯಾರ್ಯಾರು ಬಂದಿರ್ತಾರೆ ಅನ್ನೋದು ಬೇರೆಯವ್ರಿಗೆ ಹೇಳ್ತಾರಲ್ಲ, ಅದೇ ಒಂದು ಖುಷಿನೇ ನಮಗೆ ಖುಷಿ ಅನ್ಸುತ್ತೆ. ಖಂಡಿತ ಖಂಡಿತ, ಅದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್. ಬಹುಶಃ ಈ ಭೂಮಿ ಮೇಲೆ ಮಾತಾಡಕ್ ಶಕ್ತಿ ಇರ್ತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ, ಸೊ ಅವನು ಚೆನ್ನಾಗಿದ್ಬಿಟ್ರೆ ಯಾವ ಸಮಸ್ಯೆಗೂ ಬರಲ್ಲ. ಹೌದು ಸರ್, ಈಗ ನಾವು ದುಡ್ಡು ಗಳಿಸಿದ್ರು ದುಡ್ಡು ಇರಲ್ಲ. ಹೌದು ಹೌದ್ರ, ಈಗ ಫ್ರೆಂಡ್ಶಿಪ್ ಗಳಿಸಿದ್ರೆ ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ನಾವೇನ್ ವಿದ್ಯೆ ಒಂದು ನಾವು ಅಭಿವೃದ್ಧಿ ಮಾಡಿದ್ರೆ ವಿದ್ಯೆ ಒಂದು ನಮ್ಮ ಸಹಾಯ ಮಠನೂ ನಮಗ್ ಬರುತ್ತೆ. ನಿಜ ನಿಜ ನಿಜ. ಸೊ ಕೊನೆ ಒಂದ್ ಬಿಟ್ರೆ ನಮಗೆ ಯಾವ್ದನ್ನು ನಮಗಿಲ್ಲ ನೋಡುತ್ತೆ. ಹೌದು ಹೌದು, ಕೊನೆವರೆಗೂ ನಿಲ್ಲದು ನಮ್ ಜೊತೆಗೆ ಅಂದ್ರೆ ಒಂದ್ ಒಳ್ಳೆ ಸ್ನೇಹ ಮಾತ್ರ. ರಕ್ತ ಸಂಬಂಧಗಳನ್ನ ಹೊರತುಪಡಿಸಿ ನಾವ್ ಯಾರ ಜೊತೆ ಶೇರ್ ಮಾಡ್ಕೋಬಹುದು ಅಂದ್ರೆ ಅದು ಒಳ್ಳೆ ಸ್ನೇಹಿತರ ಹತ್ರ ಮಾತ್ರ ಶೇರ್ ಮಾಡ್ಕೋಬಹುದು. ಹೌದು, ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೇ ತೊಂದರೆಯಲ್ಲಿ ಇದ್ರು ಕೂಡ ಬಿಟ್ಟು ನಮ್ಮ ಹತ್ರ ಓಡ್ ಬರ್ತಾರೆ, ಸಹಾಯ ಮಾಡ್ತಾರೆ, ಎಷ್ಟೋ ಜನ ರಕ್ತದಾನ ಮಾಡ್ತಾರೆ, ತುಂಬಾ ತುಂಬಾ ಕಷ್ಟಗಳಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ದುಡ್ಡಿತ್ತು ಅಂದ್ರೆ ಎಲ್ಲರೂ ಇದು ಮಾಡ್ತಾರೆ, ನಮ್ಮಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ಇದು ಮಾಡಲ್ಲ. ಹೌದ್ರಾ? ಹೌದು ಹೌದು, ನಮ್ಮಲ್ಲಿ ನಾವ್ ಜನರನ್ನ ಕಳ್ಸ್ಕೊಂಡೆ ಅಂದ್ರೆ ಬಿಡಪ್ಪವ್ರು ದುಡ್ಡಿಲ್ಲದ್ರು ನಾವ್ ಜನರನ್ನರ ಕಳ್ಸ್ಕೊಂಡ್ರೆ ಅದಕ್ಕೆ ನಾವ್ ಸ್ಪಂದಿಸ್ಬೇಕು ಅಂತ ಖುಷಿ ಪಡ್ತಾರೆ. ನಿಜ ನಿಜ ನಿಜ. ಸೊ ತುಂಬಾ ಖುಷಿ ಆಯ್ತು ಮೇಡಮ್. ಸೊ ಇವತ್ತಿನ ಹುಡುಗರಿಗೆಲ್ಲ ಏನೊಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀರಿ ಮೇಡಮ್, ಸ್ನೇಹ ಅಂದ್ರೆ ಹೆಂಗಿರ್ಬೇಕು ಅಂತ? ಫ್ರೆಂಡ್ಶಿಪ್ ಅದನ್ನೇ ಎಲ್ಲರೂ ನಮ್ಮ ನಾವು ಯಾವ ರೀತಿ ಇದೀವೋ ಅದೇ ರೀತಿನೇ ಎಲ್ಲರೂ ಇರಬೇಕು ಅನ್ನೋದನ್ನೇ ನಾವು ಇಷ್ಟಪಡ್ತೀವಿ. ಓಕೆ, ಸೊ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾವ್ದಾದ್ರು ಹಾಡು ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಯಾರು ಹೇಳ್ತೀವಿ ಸರ್, ಹೇಳಿ ಮೇಡಮ್, ಹೇಳಿ. ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ವಿಷಾದ ವೇಸಕ್ಕೆ ವಿಷಾದ ವೇಸಕ್ಕೆ, ಅದೇನೆ ಬಂದರೋ ಅವನ ಕಾಣಿಕೆ, ಬಾನೆಗುಂದು ಎನ್ನೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಸೂಪರ್ ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಮೇಡಮ್. ಎಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡು, ತುಂಬಾ ಹಳೆಯ ಹಾಡಾದ್ರೂ ಕೂಡ ಇವತ್ತಿಗೂ ಕೂಡ ಈ ಹಾಡು ಪ್ರಸ್ತುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಒಳ್ಳೆ ಹಾಡು, ನಿಜ ನಿಜ ನಿಜ. ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಒಳ್ಳೆ ಹಾಡನ್ನ ಹೇಳಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕೂಡ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಿಕ್ಕಿಕ್ಕಾಗಿ ಉಳಿದಿರ್ತಕ್ಕಂಥ ವಿಚಾರಗಳನ್ನು ನೋಡ್ಕೊಂಡು ಬಂದ್ಬಿಡೋಣ. ಮೊಟ್ಟ ಮೊದಲನೇದಾಗಿ ಆಗಸ್ಟ್ 14ರಿಂದ ನೀಟ್ ಕೌನ್ಸಿಲಿಂಗ್ ನಡೀತಾ ಇದೆ. 710 ವೈದ್ಯಕೀಯ ಕಾಲೇಜ್ನ 110,000 ಸೀಟ್ಗಳನ್ನು ಭರ್ತಿಗೆ ಕ್ರಮ ಕೈಗೊಳ್ತಾ ಇದ್ದಾರಂತೆ. ಸೊ ದಯವಿಟ್ಟು ಯಾರೆಲ್ಲ ನೀಟ್ ಕೌನ್ಸಿಲಿಂಗ್ ಬಗ್ಗೆ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರಿ, ದಯವಿಟ್ಟು ಇನ್ನಷ್ಟು ಬೇಗ ಅಪ್ಡೇಟ್ಸನ್ನು ತೆಗೆದುಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಯಾರು ಮೇಡಮ್? ಶಿಲ್ಪಾ. ಶಿಲ್ಪಾ, ಶಿಲ್ಪಾ ಮೇಡಮ್, ಓಕೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ. ದಾವಣಗೆರೆಯಿಂದ. ಎಸ್, ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕೆ ಇದೆಯಾ ಶಿಲ್ಪಾ ಮೇಡಮ್? ಅದೇ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ಅಂದ್ರಲ್ಲ. ಹೌದು ಹೌದು, ಎಲ್ಲರಿಗೂ, ಯಾರು ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಇದಾರೋ ಎಲ್ಲರಿಗೂ, ಅವ್ರಿಗೆಲ್ಲರಿಗೂ ಸ್ನೇಹಿತರ ದಿನದ ಶುಭಾಶಯ. ಎಸ್ ಎಸ್, ಖಂಡಿತ ಎಲ್ಲ ಸ್ನೇಹಿತರಿಗೆ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಮೇಡಮ್ ನಿಮ್ಮ ಲೈಫ್ ಅಲ್ಲಿ? ಅವ್ರ ಹೆಸರು ಶಿಲ್ಪಾ ಅಂತ ಹೇಳಿ. ಶಿಲ್ಪಾ, ತಾರಾ, ದೀಪಾ. ಓಕೆ ಓಕೆ.
ಆಮೇಲಿಂದ ನಮ್ ರಿಲೇಟಿವ್ ನಮ್ ಬಾವರ್ ಮಗಳಿದ್ ಕವಿತಾ ಅಂತ. ನಾವ್ ರಿಲೇಟಿವ್ ಸಂಬಂಧಿಕರಾದ್ರೂ ಅವಳು ನನ್ ಫ್ರೆಂಡ್ ಇದ್ದಾಳೆ, ಹರಿಹರದಲ್ಲಿ ಸರ್ ಅವರು. ಸೂಪರ್. ಅವಳು ನನ್ ಫ್ರೆಂಡ್ ಅಷ್ಟೇ. ಸೊ ನಿಮ್ ಪ್ರಕಾರ ಸ್ನೇಹಿತರು ಅಂದ್ರೆ ಹೇಗಿರ್ಬೇಕು ಮೇಡಮ್? ಒಳ್ಳೆ ವಿಶ್ವಾಸ ಪ್ರೀತಿಯಿಂದ ಇರ್ಬೇಕು ಸರ್. ಆಮೇಲೆ ನಂಬಿಕೆ ಇಟ್ಕೋಬೇಕು ಒಬ್ರು ಮೇಲೆ ಒಬ್ರು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇದ್ರು ಅದನ್ನ ಹಂಗೆ ತಕ್ಷಣ ಬಗೆಹರಿಸ್ಕೊಂಡ್ಬಿಡ್ಬೇಕು. ಮತ್ತೆ ಏನಾದ್ರು ಕಷ್ಟ ಸುಖ ಇದ್ದಾಗ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಇರ್ಬೇಕು. ಸೊ ಒಂದ್ ಮಾತಿದೆ, ಸ್ನೇಹಿತರು ಅಂದ್ರೆ ಕನ್ನಡಿ ಇದ್ದಂಗೆ ಇರಬೇಕು. ಸೊ ಏನೇ ಇದ್ರು ನೇರವಾಗಿ ಹೇಳ್ಬೇಕು, ಅಲ್ಲೇ ಅದನ್ನ ಬಗೆಹರಿಸ್ಕೊಂಡ್ಬಿಡ್ಬೇಕು, ಮನಸ್ಸಿನಲ್ಲಿ ಇಟ್ಕೊಂಡು ಯಾವ್ದು ಕೊರಗಬಾರ್ದು ಅಂತ ಹೇಳ್ತಾರೆ. ಹೌದು ಸರ್, ಹೌದೌದು. ಒಬ್ರು ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಅವರು ಅದನ್ನ ಮನಸ್ಸಿಂದ ಬೇರೆ ಅವ್ರ ಬಗ್ಗೆ ಏನಾರ ಹೇಳ್ತಾರೆ ಅಂದ್ರೆ ಅದನ್ನ ಅವ್ರಿಗೆ ಹೇಳಿಲ್ಲಂಗೆ ಅವರೇ ಬಗೆಹರಿಸ್ಕೊಂಡ್ಬಿಡ್ಬೇಕಂತ. ನಿಜ ಅಂದ್ರೆ ಒಬ್ರು ಕೆಟ್ಟದಾಗ ಏನು ಹೇಳಕ್ ಹೋಗ್ಬಾರ್ದು. ಅಕಸ್ಮಾತ್ ಏನಾರ ನೆಗೆಟಿವ್ ಆಗಿ ಹೇಳಿದ್ರು ಅಂದ್ರೆ ಅದನ್ನ ಅಲ್ಲೇ ಮರ್ತು ಬಿಡ್ಬೇಕು. ನಿಜ ನಿಜ. ಸೊ ಎಷ್ಟೋ ಸಂದರ್ಭಗಳಲ್ಲಿ ನಂಬೆನ್ ನಮಗ್ ಕಾಣಲ್ಲ. ಸೊ ನಮ್ಮನ್ನ ತೆದ್ದಿದ್ಲಿಕ್ಕೆ, ನಮ್ಮನ್ನ ಸರಿ ದಾರಿಲಿ ತರ್ಲಿಕ್ಕೆ ಅಥವಾ ನಾವ್ ಮಾಡ್ತಿರೋ ತಪ್ಪು ಅಂತ ಹೇಳಲಿಕ್ಕೆ ಯಾರಾದ್ರೂ ಒಬ್ರು ಬೇಕೇ ಬೇಕಾಗ್ತಾರಲ್ಲ ಮೇಡಮ್? ಹೌದು ಸರ್, ಬೇಕಾಗ್ತಾರೆ. ಅದನ್ನೇ ಅದು ಆತರ ಹೇಳ್ದಾಗ ಅದನ್ನ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅವಾಗೇ ಸರಿ ಮಾಡ್ಕೊಂಡ್ಬಿಡ್ಬೇಕು, ಅದನ್ನ ತಿದ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಹೌದು ಹೌದು. ಸೊ ಅಲ್ಲಿ ಅವಾಗ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಅವಕಾಶ ಇರಲ್ಲ, ಮತ್ತೆ ಒಂದು ಒಳ್ಳೆ ಸ್ನೇಹ ಕಂಟಿನ್ಯೂ ಆಗುತ್ತೆ. ಆತ ನನ್ನ ತಪ್ಪನ್ನ ತಿದ್ದಿ ಹೇಳ್ದ, ಸೊ ನಾನು ಅದರಿಂದ ಬದಲಾಯಿಸ್ಕೊಂಡ್ಬಿಟ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅವ್ರು ನಿಜವಾಗ್ಲೂ ಸರಿಯಾದನ್ನ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಸೊ ಲೈಫ್ ಕಲರ್ಫುಲ್ ಆಗಿರುತ್ತೆ, ಸಂತೋಷವಾದಿಂದ ಇರ್ತಾರೆ ಎಲ್ಲರೂ. ಹೌದು ಸರ್, ನಮ್ದು ಫ್ರೆಂಡ್ಶಿಪ್ ಇದೆ ಸರ್, ನಾವು ಸ್ಕೂಲ್ ಡೇಸ್ ಇಂದ ಫ್ರೆಂಡ್ಸ್ ಇದೆ ನಾವು. ಸೂಪರ್. ಇವತ್ತು ಅಚಾನಕ್ ಆಗಿ ನಾನು ಫೋಟೋ ನೋಡಿದೆ, ಗೊತ್ತಿರ್ಲಿಲ್ಲ, ನಾ ಟಿವಿ ಹಾಕ್ತು ಮುಂಚೆನೆ ಫೋಟೋ ನೋಡ್ತಾ ಇದ್ದೆ, ಫ್ರೆಂಡ್ಸ್ ಇಂದೇ ಫೋಟೋ ನೋಡಿದೆ. ಅವಳಿಗೆ ಅದನ್ನ ಫಾರ್ವರ್ಡ್ ಮಾಡಿದೆ, ನನ್ ಟಿವಿ ಅರ್ಧ ಇದೆ ಇವತ್ತು ಅಂತ ಶ್ರೀ. ಅದು ಹಿಂಗೆ ಮನ್ಸು ಒಳಗ್ ಬರುತ್ತೆ ಅನ್ನೋದಕ್ಕೆ ನನಗೆ ಅನ್ಸ. ಹೌದೌದು, ಅದೆಲ್ಲ ಒಂದ್ ಸಿಕ್ಸ್ ಸೆನ್ಸ್ ವರ್ಕ್ ಆಗತ್ತೆ ಅಂತಾರಲ್ಲ ಮೇಡಮ್, ಮೋಸ್ಟ್ಲಿ ಇದೇ ಇರ್ಬೇಕು. ಅದ್ ನಿಜವಾಗ್ಲೂ ಸರ್, ಅದು ನನಗೆ ಇವತ್ತು ಟಿವಿ ಪ್ರೋಗ್ರಾಮ್ ಹಾಕಿದ್ಮೇಲೆ ಅದ್ ಫೀಲ್ ಆಯ್ತು ಆತರ. ಎಸ್ ಎಸ್. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮೇಡಮ್ ನಮ್ಮ ಮೂಲಕ? ಎಲ್ಲಾರು ಚೆನ್ನಾಗಿರ್ಬೇಕು ಸರ್. ಎಸ್. ಸೊ ಯಾವಾಗ ಮೇಡಮ್ ಲಾಸ್ಟ್ ಟೈಮ್ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು? ಈಗ ಒಂದ್ ಎರಡ್ ತಿಂಗಳು ಕೆಳಗ್ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು. ಓಕೆ. ನಾವು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗೆಲ್ಲ ಮನೆಗೊಬ್ರು ಮನೆಗೊಬ್ರು ಹೋಗ್ತಾ ಇದ್ವಿ. ನಮ್ಮಅಮ್ಮ ಅವ್ರ ಮಾಡೋ ಅಡ್ಗೆನೆಲ್ಲ ಅವ್ರು ಇಷ್ಟಪಟ್ಟು ಊಟ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲೂ ನಾವು ಊಟ ಮಾಡ್ತಾ ಇದ್ವಿ, ಟ್ರಿಪ್ ಹೋಗ್ತಾ ಇದ್ವಿ, ಹರಿಹರ ಅಲ್ಲಿ ಹೋಗಿದ್ವಿ, ಚಂದೂರು ಹೋಗಿದ್ವಿ. ಸೂಪರ್, ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಶಿಪ್. ಇವಾಗಿನ ಯೂತ್ಸ್ ಗೆ ಒಂದು ಮೆಸೇಜ್ ಕೊಡಬೇಕು ಅಂದ್ರೆ ಫ್ರೆಂಡ್ಶಿಪ್ ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಈಗಿನ ಸಂದರ್ಭದಾಗ ಒಬ್ರ ಮೇಲೆ ಒಬ್ರು ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್ ಈಗ. ಹಂಗಾಗಿ ಆ ನಂಬಿಕೆ ಇಟ್ಕೊಂಡು ಒಂದ್ ಫ್ರೆಂಡ್ಸ್ ನಂಬಿಕೆ ಉಳಿಸ್ಕೋಬೇಕು ಫಸ್ಟ್. ಅವ್ರು ನಮ್ಮವರು, ನಮ್ಮಿಂದ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಅವ್ರಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಆ ನಂಬಿಕೆ ಅನ್ನೋದ್ ಇರುತ್ತಲ್ಲ ಅದನ್ನ ಉಳಿಸ್ಕಂತ ಹೋಗ್ಬಿಟ್ರೆ ಅವಾಗ ಯಾವ್ದೇ ಫ್ರೆಂಡ್ಶಿಪ್ ಹಾಳಾಗಕ್ ಸಾಧ್ಯ ಆಗಲ್ಲ. ನಿಜ ನಿಜ, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಆಮೇಲೆ ನಮ್ಮ ಹಸ್ಬೆಂಡ್ ಇದ್ರು ಸರ್, ಅವ್ರು ಫ್ರೆಂಡ್ಸ್ ಮನೆ ಇದ್ರು ಫ್ರೆಂಡ್ಸ್, ಅವ್ರು ಬಹಳ ಜನ ಇದಾರೆ, ಬಟ್ ಅವ್ರು ಒಬ್ರು ಹಚ್ಕೊಂಡಿದ್ರು ಬಹಳ. ಓಕೆ. ಅವ್ರು ಪಾಪ ಕೊರೋನಾ ಟೈಮ್ ಅಲ್ಲಿ ಹೋಗ್ಬಿಟ್ರು, ನಮ್ಮ ಮನೆಯವರಂತೂ ಫುಲ್ ಒಂದ್ 15 ದಿನ ಒಂಥರ ಮೂಡ್ ಫುಲ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಫ್ರೆಂಡ್ಶಿಪ್ ಅಂದ್ರೆ ಹಾಗೆ ಮೇಡಮ್, ಸೊ ಸ್ನೇಹಿತನ ಕಳ್ಕೊಳಕ್ ಯಾರು ಇಷ್ಟಪಡಲ್ಲ. ಹೌದೌದು, ಅದನ್ ತುಂಬಾ ಬೇಜಾರಾಗಿತ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಯಾವಾಗಲೂ ನಗ್ನಗ್ತಾಗೆ ಖುಷಿಯಾಗಿರಿ ಅಂತ ನಾನು ವಿಶ್ ಮಾಡ್ತೀನಿ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಇನ್ನು ಸಮಯದ ಅಭಾವ ಇರೋದ್ರಿಂದ ಕ್ವಿಕ್ಕಾಗಿ ಒಂದೆರಡು ವಿಚಾರಗಳನ್ನ ಹೇಳಿಬಿಡ್ತೀನಿ. ವಯನಾಡಿನಲ್ಲಿ ಕೂಡ ಭಾರೀ ಭೂಕುಸಿತ ಆಗಿದೆ, ಹಲವಾರು ಜನ ಮೃತಪಟ್ಟಿರ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿ ಇನ್ನೊಂದು ವಿಚಾರ ಏನು ಅಂದರೆ, ಮಹಿಳಾ ಏಷ್ಯಾ ಕಪ್ನಲ್ಲಿ ಭಾರತದ ಸೋತಿದೆ ಶ್ರೀಲಂಕಾ ವಿರುದ್ಧ. ಇದು ನಿಜಕ್ಕೂ ಬೇಸರದ ಸಂಗತಿ, ಭಾರತ ಗೆಲ್ಲಬೇಕು ಅಂಥೇಳಿ ಎಲ್ಲರೂ ಆಸೆಪಟ್ಟರು. ನಿನ್ನೆ ಅದೇ ರೀತಿ ಟೆನ್ನಿಸ್ನಲ್ಲಿ ಸೋಲೋದ್ರ ಮೂಲಕ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ರೋಹನ್ ಬೋಪಣ್ಣ ಅವರು ತಮ್ಮ 22 ವರ್ಷಗಳ ಟೆನ್ನಿಸ್ ಬದುಕಿಗೆ ವಿದಾಯವನ್ನು ಹೇಳಿದ್ದಾರೆ. ಪ್ಯಾರೆಂಟ್ಸ್ ಒಲಿಂಪಿಕ್ನಲ್ಲಿ ಅವರಿಂದ ಒಂದು ಪದಕದ ನಿರೀಕ್ಷೆ ಇತ್ತು, ಆದರೆ ಅವರು ಸೋತಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ವಿಚಾರ. ರಸ್ತೆಗಳಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ರಾಶಿಗಟ್ಟಲೆ ಮೊಳೆಗಳು ಬಿದ್ದಿದೆ ಅಂತೆ. ಇದು ಪಂಚರ್ ಅಂಗಡಿಯವರ ಕೃತ್ಯ ಅಂಥೇಳಿ ನೆಟ್ಟಿಗರು
ಸಿಟ್ಟನ್ನು ಹೊರ ಹಾಕಿದ್ದಾರೆ. ಸೊ ನಿಜಕ್ಕೂ ಈ ಥರದ ತಪ್ಪುಗಳನ್ನು ಯಾರು ಮಾಡಬಾರ್ದು, ಯಾಕೆಂದರೆ ಎಷ್ಟೊಂದು ಜನ ಆಫೀಸಿಗೆ ಹೊರಟಿರ್ತಾರೆ, ಎಷ್ಟೊಂದು ಜನ ಹಾಸ್ಪಿಟ್ಲಿಗೆ ಹೊರಟಿರ್ತಾರೆ, ಎಷ್ಟೊಂದು ಜನ ಬೇರೆ ಬೇರೆ ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋಗ್ತಿರ್ತಾರೆ. ಸೊ ಪಂಚರ್ ಅಂಗಡಿಯವರು ಅವ್ರ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಈ ಥರ ರಸ್ತೆಗಳಲ್ಲಿ ಮೊಳೆಗಳನ್ನು ಹಾಕಿ ಮಾಡ್ತಕ್ಕಂಥದ್ದು ನಿಜಕ್ಕೂ ತಪ್ಪು. ಅದು ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಎಂದಿನಂತೆ ನಾಳೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆ ಮನೆಗಳಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಬೆಳಗ್ಗೆ 10 ವರೆಗೆ. ಇವತ್ತು ಯಾರಿಗೆಲ್ಲ ಎಲ್ಲ ಲೈನ್ ಸಿಕ್ಕಿಲ್ಲ ಅಥವಾ ಕರೆ ಸ್ವೀಕರಿಸಿಲ್ಲ, ದಯವಿಟ್ಟು ಬೇಸರಗೊಳ್ಳದೆ ಮತ್ತೆ ನಾಳೆ ಎಂದಿನಂತೆ ಕರೆ ಮಾಡಿ ನಿಮ್ಮ ಜೊತೆ ಮಾತಾಡಲಿಕ್ಕೆ, ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ನಿಮ್ಮ ಜೊತೆ ನಿಮ್ಮ ಪ್ರೀತಿಯ ಅನಿಲ್ ರೇಖರಾಗಿರ್ತಕ್ಕಂಥ ನಾನು ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖನೋ ಭವಂತು, ಸರ್ವೇಜ್ನ ಸುಖನೋ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.